ಸ್ವೀಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಅಕೃತವರ್ಣ ಪರಶುರಾಮದೇವರ ಆಶ್ರಮಕ್ಕೆ ಯುಧಿಷ್ಠಿರ ಬಂದ. ಅಕೃತವರ್ಣ ಅಂತನ್ನುವ ಪರಶುರಾಮದೇವರ ಅತ್ಯಂತ ಆಪ್ತ ಶಿಷ್ಯ, ಅವನು ಹೇಳಿದ ಅಷ್ಟಮಿ ಮತ್ತು ಚತುರ್ದಶಿ ಎರಡು ದಿವಸ ಪರಶುರಾಮ ತನ್ನ ಆಶ್ರಮದಲ್ಲಿರುವ ಎಲ್ಲ ಋಷಿಗಳಿಗೆ ಕಾಣಿಸಿಕೊಳ್ಳೋದಿದೆ. ಇವತ್ತು ತ್ರಯೋದಶಿ ಸಂಜೆ, ಇನ್ನು ನಾಳೆ ಇದ್ದರೆ ಪರಶುರಾಮ ದೇವರನ್ನು ನೋಡಬಹುದು ಅಂತ ಹೇಳಿದ. ಆಗ ಯುಧಿಷ್ಠಿರ ಭಕ್ತಿಯಿಂದ ಹೇಳಿದ, ಪರಶುರಾಮ ದೇವರನ್ನು ನೋಡುತ್ತೇವೆ, ಇವತ್ತು ಹೇಗೂ ತ್ರಯೋದಶಿ, ಇವತ್ತು ಇಡೀ ಅವರ ಕಥೆಯನ್ನು ಹೇಳು, ನಾವು ಕೇಳಬೇಕು ಅಂತ ಇದ್ದೇವೆ ಅಂತ. ಆಗ ಅಕೃತವರ್ಣ ಪರಶುರಾಮನ ಕಥೆಯನ್ನು ಶುರು ಮಾಡಿದ. ರಾಮಸ್ಯ ದಾಮದಗ್ನಸ್ಯ ಚರಿತಂ ದೇವ ಸಂಮಿತಂ ಹೈಹಯಾಧಿಪತೇಶ್ಚೈವ ಕಾರ್ತವೀರ್ಯಸ್ಯ ಭಾರತ. ಈ ಪರಶುರಾಮನ ಕಥೆ ಅಂತನ್ನೋದು ಕಾರ್ತವೀರ್ಯಾರ್ಜುನನ ಜೊತೆಗಿದೆ. ಕಾರ್ತವೀರ್ಯಾರ್ಜುನನ ಕಥೆ ಅನ್ನೋದು ದತ್ತಾತ್ರೇಯ ನಾಮಕ ಪರಮಾತ್ಮನ ಚಿಂತನೆಯನ್ನು ಒಳಗೊಳ್ಳುತ್ತೆ. ಅರ್ಜುನ ಅಂತ ಹೇಳಿ ಒಬ್ಬ ಇದ್ದ ಕೃತವೀರ್ಯನ ಮಗ, ಅದರಿಂದ ಎಲ್ಲರಿಗೂ ಗೊತ್ತಾಗಲಿ ಅಂತ ಕಾರ್ತವೀರ್ಯ ಅರ್ಜುನ ಅಂತ ಕರೀತಾರೆ. ದತ್ತಾತ್ರೇಯ ಪ್ರಸಾದೇನ ವಿಮಾನಂ ಕಾಂಚನಂ ತಥಾ. ದತ್ತಾತ್ರೇಯನ ಪ್ರಸಾದದಿಂದ ಯೋಗ ವಿದ್ಯೆಯನ್ನು ಅವನು ಪಡೆದಿದ್ದ. ಸರ್ವತ್ರ ವ್ಯಾಪ್ತಿಯನ್ನು ಯೋಗ ವಿದ್ಯೆಯಿಂದ ಕಾರ್ತವೀರ್ಯಾರ್ಜುನ ಪಡೆದಿದ್ದ. ಅವನ ಕಾಲದಲ್ಲಿ ಇನ್ನೊಬ್ಬರು ಕಾವಲುಗಾರರು ಬೇಕು ಅಂತನ್ನುವ ಅಂಶವೇ ಇರಲಿಲ್ಲ, ಎಲ್ಲ ಅವನೊಬ್ಬನೇ. ನಗರಗಳಲ್ಲಿ, ಊರುಗಳಲ್ಲಿ, ಗ್ರಾಮಗಳಲ್ಲಿ, ಖೇಟ ಎಲ್ಲ ಕಡೆ ಅವನೊಬ್ಬನೇ ಮ್ಯಾನೇಜ್ ಮಾಡ್ತಾ ಇದ್ದ. ಅದಕ್ಕೆ ಇವತ್ತು ಕೂಡ ಯಾವುದಾದ್ರೂ ವಸ್ತು ಕಳೆದೋದ್ರೆ ಕಾರ್ತವೀರ್ಯ ಸ್ಮರಣೆ ಬಂತು ಅಂತಾರೆ. ಅದರ ಇಡೀ ಮಂತ್ರ ಹೀಗಿದೆ: ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ. ಆ ಕಾರ್ತವೀರ್ಯಾರ್ಜುನ ದತ್ತಾತ್ರೇಯರ ಅನುಗ್ರಹವನ್ನು ಪಡೆದು ತನ್ನ ವಂಶಕ್ಕೆ ಸಲ್ಲದ ಚಕ್ರವರ್ತಿತ್ವವನ್ನು ಹೊಂದಿದ್ದ. ಯಾಕೆಂದರೆ ಯದುವಿನ ಶಾಪ ಇತ್ತು, ನೀನು ನಿನ್ನ ವಂಶದವರು ಯದುವಿಗೆ ಯಯಾತಿಯ ಶಾಪ, ನಿನ್ನ ವಂಶದವರು ಚಕ್ರವರ್ತಿ ಆಗದೇ ಇರಲಿ ಅಂತ. ಆ ಯಯಾತಿಯ ಮಾತನ್ನು ಗೌರವಿಸಲಿಕ್ಕಾಗಿ ಕೃಷ್ಣ ಪರಮಾತ್ಮ ಚಕ್ರವರ್ತಿ ಆಗಲಿಲ್ಲ, ಆದರೆ ತನ್ನ ಭಕ್ತ ಕಾರ್ತವೀರ್ಯಾರ್ಜುನನನ್ನು ಚಕ್ರವರ್ತಿಯಾಗಿ ಮಾಡಿದ್ದ. ಆ ಕಾರ್ತವೀರ್ಯಾರ್ಜುನ ಎಲ್ಲ ವರವನ್ನು ಕೇಳಿ ಒಂದು, ಅದು ಒಂದು ರೀತಿ ವರ, ನಾನು ಧರ್ಮ ತಪ್ಪಿ ನಡೆದರೆ ಸ್ವಾಮಿ ನೀನೇ ಬಂದು ಕೊಲ್ಲಬೇಕು ಅಂತ ಹೇಳಿದ್ದ. ಅದರಿಂದಾಗಿ ನಮಗೆ ಅರ್ಥ ಆಯಿತು, ದತ್ತಾತ್ರೇಯ ನಾಮಕ ಪರಮಾತ್ಮ ಬೇರೆ ಅಲ್ಲ, ಪರಶುರಾಮ ಬೇರೆ ಅಲ್ಲ ಅನ್ನೋದು ಗೊತ್ತಾಯಿತು. ಭೂತಾನಶ್ಚೈವ ತತರವಾನಸ್ತು ಪೀಡಯಾಮ ತತರವತಃ. ಸ್ವಲ್ಪ ದಿವಸ ಹೋದ ಮೇಲೆ ಕಾರ್ತವೀರ್ಯಾರ್ಜುನನಿಗೆ ಬಲದ ಮದ ಬರ್ತು, ಎಲ್ಲರಿಗೂ ಪೀಡೆ ಕೊಡ್ಲಿಕ್ಕೆ ಶುರು ಮಾಡಿದ. ಆಗ ಎಲ್ಲರೂ ಕೂಡ ದೇವದೇವಂ ತುರಾರಿಘ್ನಂ ವಿಷ್ಣುಂ ಸತ್ಯ ಪರಾಕ್ರಮಂ ನಾರಾಯಣನ ಬಳಿ ಹೋದರು. ನಿನ್ನ ಭಕ್ತನೇ ಆದರೂ ಕೂಡ ಕ್ರಮೇಣ ಬಲಮತದಿಂದ ನಿನ್ನ ಭಕ್ತಿಯನ್ನು ಮರೆತು ಬೇರೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಅದರಿಂದ ಗೀತೆಗೊಂದು ಅರ್ಥ ಆಯಿತು ನಮಗೆ: ಯಸ್ಮಾನ್ ನೋದ್ವಿಜತೆ ಲೋಕಃ
ಲೋಕಾನ್ನೋದ್ವಿಜತೆ ಚ ಯಹ. ದೇವರ ಭಕ್ತರ ಲಕ್ಷಣ ಏನು ಅಂದರೆ ಅವನಿಂದ ಬೇರೆಯವರು ಹೆದರಬಾರದು, ಬೇರೆಯವ್ರಿಗೆ ಅವನು ಹೆದರಲ್ಲ ಅಂತ, ನಿರುಪದ್ರವಿಯಾಗಿ ಇರ್ತಾನೆ ಅಂತ. ಆದರೆ ನಿನ್ನ ಭಕ್ತನಾಗಿದ್ದು ಕ್ರಮೇಣ ಉನ್ಮಾದದಿಂದ ಎಲ್ಲರನ್ನ ಮರೆತು ಕಾಡಿಸ್ತಾ ಇದ್ದಾನೆ. ಅವನು ಅಂತಂದ್ರೆ ಎಲ್ಲರಿಗೂ ಭಯ ಉಂಟು. ನೀನು ಏನಾದರೂ ಮಾಡು ಅಂತ ದೇವರಲ್ಲಿ ಬೇಡಿಕೊಂಡ್ರು, ಅವರು ಲಿಸ್ಟ್ ಕೊಡ್ತಾರೆ ಯಾರ್ಯಾರನ್ನ ಪೀಡಿಸಿದ ಅಂತ. ದೇವತೆಗಳು ದೈತ್ಯರು ಆಯ್ತಲ್ಲ, ದೇವರಾಜನಾದ ಇಂದ್ರನನ್ನೇ ಪೀಡಿಸಿದ. ಕಾರ್ತವೀರ್ಯ ವಿನಾಚಾರ್ಥಂ ಮಂತ್ರಯಾಮಾತ ಭಾರತ. ಕಾರ್ತವೀರ್ಯ ವಿನಾಶಾರ್ಥಂ, ಕಾರ್ತವೀರ್ಯ ಅರ್ಜುನನನ್ನು ನಾಶ ಮಾಡಬೇಕು, ಏನು ಮಾಡೋದು ಅಂತ ಹೀಗೆ ಯೋಚನೆ ಮಾಡಿ, ಸಂಪ್ರತಿಶ್ರುತ್ಯ ತತ್ಸರ್ವಂ ಭಗವಾನ್ ಲೋಕ ಪೂಜಿತ ಜಗಾಮ ಬದರೀಂ ರಮ್ಯಾಂ ಸ್ವಮೇವಾಶ್ರಮ ಮಂಡಲಂ. ನಾರಾಯಣ ತನ್ನದೇ ಆದ ನಾರಾಯಣಾಶ್ರಮಕ್ಕೆ ಬದರಿಗೆ ಹೋದ. ಏತಸ್ಮಿನ್ನೇವ ಕಾಲೇತು ಪೃಥಿವ್ಯಾಂ ಪೃಥಿವೀಪತಿ ಕಾನ್ಯಕುಬ್ಜೇ ಮಹಾನಾಸೀತ್ ಪಾರ್ಥಿವಸ್ಸು ಮಹಾಬಲ. ಕಾನ್ಯಕುಬ್ಜ ಅಂತ ಒಂದು ಜಾಗ, ಆ ರಾಷ್ಟ್ರಕ್ಕೆ ಆ ಹೆಸರು ಯಾಕೆ ಅನ್ನೋದು ವಾಲ್ಮೀಕಿ ರಾಮಾಯಣ ಬಾಲಕಾಂಡದಲ್ಲಿ ಇದೆ. 100 ಜನ ಕನ್ಯೆಯರು, ಕುಶನಾಭನ ಮಕ್ಕಳು, ಅವರನ್ನ ವಾಯುದೇವ ಬಂದು ಕೇಳಿದ ಅಂತೆ, ನಿಮ್ಮನ್ನ ಮದುವೆ ಆಗಬೇಕು ಅಂತ ಉಂಟು, ಮದುವೆ ಆಗಿರಿ ನನ್ನನ್ನು. ನನ್ನನ್ನು ಮದುವೆ ಆದರೆ ನಿಮಗೆ ನಿತ್ಯವಾದ ಯೌವನ ಸಿಗತ್ತೆ, ನಾವು ದೇವತೆಗಳು ಅಮೃತ ಕುಡಿದು ಹೀಗಿರ್ತೇವೆ, ನಿಮಗೂ ಅಮೃತ ಕುಡಿಯುವ ಸೌಭಾಗ್ಯ ಬರುತ್ತೆ ಅಂತ. ಅದಕ್ಕೆ ಅವರು ಹೇಳಿದರಂತೆ, ನಾವು ಸ್ವತಂತ್ರರಲ್ಲ, ನಮ್ಮಪ್ಪ ಯಾರಿಗೆ ಕೊಡ್ತಾನೋ ಅವ್ರನ್ನ ಮದುವೆ ಆಗ್ತೇವೆ. ನಮ್ಮನ್ನು ಮದುವೆ ಆಗಬೇಕು ಅಂತ ಆಸೆ ಇದ್ರೆ ಅಪ್ಪನ ಬಳಿ ಬಂದು ಕೇಳು ಅಂತಂದ್ರಂತೆ. ಆಗ ವಾಯುದೇವನಿಗೆ ಸಿಟ್ಟು ಬಂದು ಅವರ ದೇಹದ ಒಳಗಡೆ ಪ್ರವೇಶ ಮಾಡಿ ಅವರನ್ನ ವಕ್ರ ವಕ್ರವಾಗಿಸಿಬಿಟ್ಟ. ಕುಬ್ಜ ಅಂದರೆ ವಕ್ರತೆ ಅಂತ, ಯಾಕೆಂದರೆ ಇವನು ಕುಳ್ಳ ಇವನು ಉದ್ದ ಅಂತಲಿಕ್ಕೆ ಅದು ಸಾಪೇಕ್ಷ. ಚೀನಾದವರಿಗೆ 5 ಅಡಿಯೇ ದೊಡ್ಡದು ಅಲ್ವಾ, ಅದರಿಂದಾಗಿ ಇವನು ಕುಳ್ಳ. ಹಾಗಾದರೆ ಪ್ರಾಚೀನ ಭಾರತದಲ್ಲಿ ಹೇಗೆ ಪ್ರಪೋರ್ಷನೇಟ್ ಆಗಿಲ್ಲದೆ ಹೋದರೆ ಅವನು ಕುಳ್ಳ ಅಂತ, ಹಾಗೆ ಅವನು 6 ಅಡಿ 7 ಅಡಿ ಇರಬಹುದು, ಅವನ ದೇಹ ಪ್ರಪೋರ್ಷನೇಟ್ ಆಗಿಲ್ಲದೆ ಹೋದರೆ ಅವನು ಕುಳ್ಳ. ಇದು ಪ್ರಾಚೀನ ಭಾರತದ ಚಿಂತನೆ, ವಕ್ರವಕ್ರವಾಗಿ ಹೋಯ್ತು, ಅದನ್ನು ಕುಬ್ಜ ಅಂತ ಕರೆದರು. ಅವರು ಸೀದಾ ಹೋದರು ತಂದೆಯ ಬಳಿಗೆ. ತಂದೆ ಆಶ್ವಾಸನೆ ಕೊಟ್ಟ, ಏನು ಚಿಂತೆ ಇಲ್ಲ, ನಾನು ನಿಮಗೆ ಒಳ್ಳೆಯ ಗತಿಯನ್ನು ಉಂಟು ಮಾಡ್ತೇನೆ ಅಂತ ಬ್ರಹ್ಮದತ್ತ ಅನ್ನುವವನಿಗೆ ಕೊಟ್ಟ. ಅದಾದ ಮೇಲೆ ಗಾಧಿ ಅನ್ನುವವ ಹುಟ್ಟಿದ. ಕನ್ಯೆಯರು ಕುಬ್ಜರಾದ ಸ್ಥಳ ಕನ್ಯಾಕುಬ್ಜ, ಕಾನ್ಯಕುಬ್ಜ ಆಯಿತು. ಈಗ ಅದನ್ನು ಕನೋಜ್ ಅಂತಾರೆ ಆ ಜಾಗವನ್ನು, ಕನೋಜ್. ಆ ಕನ್ಯಾಕುಬ್ಜ ಏನಿದೆ, ಆ ಕನ್ಯಾಕುಬ್ಜದಲ್ಲಿ ಇವನಿದ್ದಾರೆ ಯಾರು, ಗಾಧಿ. ಗಾಧೀತಿ ವಿಶ್ರುತೋ ಲೋಕೆ ವನವಾಸಂ ಜಗಾಮಹ. ಗಾಧಿ ಅವನು, ಗಾಧಿ ಗಾಧಿ ಅವನು ಬೇರೆ ಯಾರು ಅಲ್ಲ, ಸ್ವಯಂ ಇಂದ್ರನೇ ಗಾಧಿಯಾಗಿ ಬಂದದ್ದು. ವನೇತು ತಸ್ಯ ವಶತಃ ಕನ್ಯಾ ಜಗ್ಞೆ ಸರಸ್ಸಮ. ಅವನು ಯಾಕೋ ಕಾಡಿಗೆ ಹೋಗಿದ್ದ, ತಪಸ್ಸು ಮಾಡ್ತಾ ಇರಬೇಕಾದ್ರೆ ಒಬ್ಬ ಮಗಳು ಹುಟ್ಟಿದ್ದಳು, ಅವಳ ಹೆಸರು ಸತ್ಯವತಿ ಅಂತ. ತಮುವಾಚ ತಥೋ ಗಾಧಿ ಬ್ರಾಹ್ಮಣ ಸಂಚಿತ ವ್ರತಂ. ಇದ್ದ ಭೃಗುವಂಶದಲ್ಲಿ ರುಚಿಕ ಅಂತ ಒಬ್ಬ ಋಷಿ, ಅವನಿಗೆ ಈ ಸತ್ಯವತಿಯ ಮೇಲೆ ಮನಸ್ಸಾಯಿತು. ಸೀದ ಬಂದು ಕೇಳಿದ ಅಂತೆ ಗಾಧಿಯನ್ನ, ನಿನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಇದ್ದೇನೆ. ಅದಕ್ಕೆ ಗಾಧಿ ಹೇಳಿದ, ಉಚಿತನ್ನಕ್ಕುಲೆ ಕಿಂಚಿತ್ ಪೂರ್ವೈರ್ಯತ್ ಸಂಪ್ರವರ್ತಿತಂ. ನಮ್ಮ ಸಂಪ್ರದಾಯ ಅಂತ ಒಂದಿದೆ, ವಸ್ತುತಃ ಸಂಪ್ರದಾಯ ಶಾಸ್ತ್ರಕ್ಕೆ ವಿರುದ್ಧ ಆದರೆ ಅದನ್ನು ಮೀರಬಹುದು. ಅದೇನು ಸಂಪ್ರದಾಯ ಅಂತಿಮ ಅಲ್ಲ, ಆದರೆ ಇದೇನು ಶಾಸ್ತ್ರಕ್ಕೆ ವಿರುದ್ಧವಾಗೇನಿಲ್ಲ, ಆ ತರಹದ ಒಂದು ಸಂಪ್ರದಾಯ. ನಮ್ಮಲ್ಲಿ ವಧು ದಕ್ಷಿಣೆ ಇದೆ,
ವರದಕ್ಷಿಣೆ ಇಲ್ಲ. ವರನಾದವನು ಹೆಣ್ಣಿನ ಮನೆಯವರು ಕೇಳುವ ದುಡ್ಡನ್ನು ಕೊಟ್ಟು ಅಥವಾ ಅವರು ಏನು ಕೇಳ್ತಾರೋ ಅದನ್ನು ಕೊಟ್ಟು ಹೆಣ್ಣನ್ನು ಮದುವೆ ಆಗ್ಬೇಕು. ಆ ತರಹದ ಪದ್ಧತಿ ಅಫ್ಘಾನಿಸ್ತಾನದಲ್ಲಿ ಈಗಲೂ ಕೂಡ ಕೆಲವೊಂದು ಭಾಗಗಳಲ್ಲಿ ಆಗಿದೆ. ಹರಿಯಾಣದಲ್ಲಿದೆ ವಧು ದಕ್ಷಿಣೆ ಪದ್ಧತಿ, ಅಲ್ಲಿ ಬಹುಪತಿತ್ವ ಪದ್ಧತಿಯೂ ಇದೆ. ಮಾದ್ರಿ ಹಾಗೆ ಆಗಿದ್ದು, ಮಾದ್ರಿಯನ್ನು ಹಾಗೆ ಮಾಡಿಕೊಂಡದ್ದು, ಹೀಗಾಯಿತು ಪರಿಸ್ಥಿತಿ. ಸರಿ ಏನು, ನ ಚಾಪಿ ಭಗವಾನ್ ವಾಚೋ ದೀಯತ ಮಿತಿ ಭಾರತ ಏಕತಶ್ಯಾಮ ಕರ್ಣಾನಾಂ ಪಾಂಡುರಾಣಾಂ ತರಸ್ವಿನಾಂ. ಒಂದೇ ಕಿವಿ ಕಪ್ಪಾಗಿರಬೇಕು, ಇಡೀ ಮೈ ಬೆಳ್ಳಗಿರಬೇಕು, ಆ ರೀತಿಯ ಸಾವಿರ ಕುದುರೆಗಳು ಬೇಕು. ಅದಕ್ಕೇನು ತಪಸ್ಸು ಮಾಡಬಾರ್ದು, ಬೇಕು. ಅದನ್ನ ಇನ್ಯಾಗಾರು ಸಂಪಾದನೆ ಮಾಡ್ಬೋದು. ನೀನು ತಪಸ್ಸಿಗೆ ಅಂತ ಹೋಗ್ಬಿಟ್ಟು ದೇವಮಾನ ದಿವ್ಯಮಾನಗಳೆಲ್ಲ ಉರುಳಿ ನೀನು ವಾಪಸ್ ಬರ್ಬೇಕಾದ್ರೆ ನನ್ನ ಮಗಳಲ್ಲಿರ್ತಾಳೆ. ಅದರಿಂದಾಗಿ ತಪಸ್ಸು ಒಂದನ್ನು ಮಾಡಬೇಡ, ಉಳಿದ ಯಾವುದೇ ಬಗೆಯಿಂದ ನೀನು ತರಬಹುದು ಅಂತ ಸೀದ ವರುಣನ ಹತ್ತಿರ ಹೋಗಿ ಕೇಳಿದನಂತೆ. ಏಕತಶ್ಯಾಮ ಕರ್ಣಾನಾಂ ಪಾಂಡುರಾಣಾಂ ತಪಸ್ವಿನಾಂ ಸಹಸ್ರಂ ವಾದಿನಾಮೇಕಂ ಶುಲ್ಕಾರ್ಥಂ ಪ್ರತಿದೀಯತಾಂ. ನಾನು ಮದುವೆ ಆಗಬೇಕು, ಮದುವೆ ಆಗಬೇಕಾದ್ರೆ ಇಷ್ಟು ಕುದುರೆ ಕೊಡಬೇಕು, ಆ ಕುದುರೆ ನೀನು ಕೊಡು ಅಂದ ವರುಣನ ಹತ್ರ. ವರುಣ ಕೊಟ್ಟ. ತಸ್ಮೈ ಪ್ರಾದಾತ್ ಸಹಸ್ರಂ ವೈ ವಾಜಿನಾಂ ವರುಣಸ್ತದಾ. ಆ ಒಂದೊಂದು ಕುದುರೆಯನ್ನ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ ನೀರು ಬಿಟ್ಟಿದ್ದುಂಟಲ್ಲ, ಅದೊಂದು ಪುಟ್ಟ ಸರೋವರ ಆಯಿತು, ಅಶ್ವತೀರ್ಥ ಅಂತ ಮುಂದೆ ಹತ್ರ ಆಯ್ತಂತ. ಅದಕ್ಕೆ ಮಳೆ ಬಂದು ಆ ಸರೋವರ ಹಿಗ್ಗಿತ್ತು. ಹೀಗೆಲ್ಲ ಆಗೋಗುತ್ತೆ. ಗಂಗಾಯಾಂ ಕಾನ್ಯ ಕುಬ್ಜೇತು ದದೌ ಸತ್ಯವತೀಂ ತದಾ. ಆಮೇಲೆ ಅದನ್ನು ತಂದು ಇಲ್ಲಿ ಕೊಟ್ಟ, ಸತ್ಯವತಿಯನ್ನು ಮದುವೆ ಆದ. ಯಥಾ ಕಾಮಂ ಯಥಾ ಜೋಶಂ ತಯಾರೇ ಮೇ ಸುಮಧ್ಯಯ ತಂ ವಿವಾಹೇ ಕೃತೇ ರಾಜನ್ ಸಭಾರ್ಯಮವಲೋಕಃ. ಮಗ ಮದುವೆ ಮಾಡಿಕೊಂಡಿದ್ದಾನೆ ಅಂತ ಅವರಪ್ಪನಿಗೆ ಗೊತ್ತಾಯ್ತು. ಮಗ ಮತ್ತೆ ಸೊಸೆಯನ್ನು ನೋಡಬೇಕು ಅಂತ ಬಂದ ಅಂತೆ. ಮದುವೆಯಲ್ಲಿ ನೋಡಿರ್ಲಿಲ್ವೇ ಅಂದ್ರೆ ನೋಡಿರಲಿಲ್ಲ. ಇದನ್ನ ಎಂಟು ತರಹದ ವಿವಾಹ ಇದೆ. ಎಂಟು ತರಹದ ವಿವಾಹದಲ್ಲಿ ರಾಕ್ಷಸ ವಿವಾಹ, ಆಮೇಲೆ ಪೈಶಾಚ ವಿವಾಹ, ಎರಡು ವಿವಾಹ ಮಾತ್ರ ಈಗ ಇಲ್ಲ. ರಾಕ್ಷಸ ವಿವಾಹ ಅಂದರೆ ಹೆಣ್ಣಿನ ಕಡೆಯವರನ್ನು ಹೊಡೆದು ಬಡದು ಕೊಂದು ಕತ್ತರಿಸಿ ತಗೊಂಡೋಗಿ ಮದುವೆ ಆಗುತ್ತೆ, ಅದು ರಾಕ್ಷಸ ವಿವಾಹ. ಕೃಷ್ಣ ಮಾಡಿಕೊಂಡ ವಿವಾಹಕ್ಕೆ ರಾಕ್ಷಸ ವಿವಾಹ ಅಂತ ಹೆಸರು ಬಿದ್ದು. ಇನ್ನು ಪೈಶಾಚ ವಿವಾಹ, ಹೆಣ್ಣು ಮೂರ್ಛೆಯ ಹೊಂದಿರಬೇಕಾದ್ರೆ, ಅನಾರೋಗ್ಯ ಪೀಡಿತಳಾಗಿರ್ಬೇಕಾದ್ರೆ, ಹೆಣ್ಣಿನ ತಾಯಿ ರಜಸ್ವಲೆಯಾದಾಗ, ಹೆಣ್ಣಿನ ತಂದೆ ತಾಯಿಗಳು ಪೀಡಿತರಾಗಿದ್ದಾಗ ಮದುವೆ ಆದರೆ ಅದನ್ನು ಪೈಶಾಚ ವಿವಾಹ ಅಂತ ಕರೀತಾರೆ. ಅದು ಊರ್ಜಿತ ಅಲ್ಲ. ಧ್ಯಾನ ತಪ್ಪಿಸಿ ಹೆಣ್ಣನ್ನು ಮಾದಕ ಪಾನೀಯಾದಿಗಳನ್ನು ಕೊಟ್ಟು ಅಥವಾ ಅವಳು ಮಲಗಿರಬೇಕಾದ್ರೆ ತಾಳಿಗೀಳಿ ಕಟ್ಟಿದ್ರೆ ಅದು ಸಿದ್ಧ ಆಗೋದಿಲ್ಲ, ಅದು ಪೈಶಾಚ ವಿವಾಹ. ಇನ್ನು ಔರಗ ವಿವಾಹ ಅಂತ ಹೇಳ್ತಾರೆ, ಔರಗ ವಿವಾಹವನ್ನು ಮಾಡಿಕೊಳ್ಬಾರದು. ಹುಡುಗಿಯ ಕಡೆಯವರಿಗೆ ವಿಪರೀತ ದುಡ್ಡು ತೋರಿಸಿ ಆಮೇಲೆ ಮದುವೆ ಆಗ್ಬೋದು. ನಿಮಗೆ ಆ ಸ್ಥಾನ ಬೇಕಾ, ನಿಮಗೆ ಪ್ರಮೋಷನ್ ಬೇಕಾ, ನಿಮ್ಮ ಮಗಳನ್ನು ನನಗೆ ಕೊಟ್ಬಿಡಿ, ಈ ಥರ ಇದೆಲ್ಲ ಔರಗ ವಿವಾಹ. ಈ ಮೂರು ವಿವಾಹ ಬಿಟ್ಟು ಉಳಿದ ಐದು ವಿವಾಹ ಓಕೆ. ಗಾಂಧರ್ವ ವಿವಾಹ, ಬ್ರಾಹ್ಮ ವಿವಾಹ, ಆಮೇಲೆ ಆರ್ಷ ವಿವಾಹ, ರಾಕ್ಷಸ ವಿವಾಹ, ಈ ಥರದ್ದೆಲ್ಲ ಓಕೆ. ಅದರಿಂದಾಗಿ ಅಪ್ಪ ಬಂದಿರಲಿಲ್ಲ, ಇವನೊಬ್ಬನೇ ಕನ್ಯಾದಾನ ತೆಗೆದುಕೊಂಡು ಬಂದ ಅಷ್ಟೆ. ಅವಾಗ ಬೇರೆ ಪುರೋಹಿತರು ಬೇಕು ಅಂತ ಇರಲಿಲ್ಲ. ಸಪ್ತಪದಿ, ಆಮೇಲೆ ಲಾಜಾಹೋಮ, ಅರುಂಧತಿ ದರ್ಶನ ಅಷ್ಟೇ ಇದ್ದದ್ದು. ಆಮೇಲೆ ಮಂಗಲ್ಯ ಅಂತ, ಆಮೇಲೆ ಪಾಂಡವರ ಕಾಲಕ್ಕೆ ಮಂಗಲ್ಯ ಬಂಧನ ಅಂತ ಒಂದಿರ್ತಿತ್ತು. ಇವಾಗ ಮಾಂಗಲ್ಯ ಆಗಿದೆ, ಅದು ಮಂಗಲ್ಯಂ ಅಂತ ಹೇಳ್ತಾರೆ, ಮಂಗಲ್ಯ ಬಂಧನ. ಆಮೇಲೆ ಧಾರೆಯರು ಕೊಡೋದು ಅಂತ. ವಸ್ತುತಃ ಧಾರೆಯರು ಕೊಡೋದೇನಿದೆ ಅದು ಹಿರಿಯರಿಗೆ ಧಾರೆಯರು ಕೊಡೋದು, ತಮ್ಮ ಮಗುವನ್ನು ಧಾರೆಯರು ಕೊಡೋದು ಹಿರಿಯರಿಗೆ.
ಅವರೇನು ಮಾಡಬೇಕು, ಇವಳು ನಿನ್ನ ಹೆಂಡತಿ ಆಗಲಿ ಅಂತ ಅನ್ಬೇಕು, ಇವಳು ನಿನ್ನ ಧರ್ಮಾರ್ಥ ಕಾಮಗಳಲ್ಲಿ ಜೊತೆಗಾರ್ತಿಯಾಗಿರಲಿ ಅಂತ ಅನ್ಬೇಕು. ಅಂದರೆ ಡೈರೆಕ್ಟ್ ಅಲ್ಲ ಅದು, ಧಾರೆ ಅಂತಂದರೆ ಹೆಣ್ಣಿನ ತಂದೆ ಗಂಡಿನ ತಂದೆಗೋ ಅಥವಾ ಗಂಡಿನ ತಂದೆಯ ಸ್ಥಾನದಲ್ಲಿರೋರ್ಗೋ ಕೊಡೋದು. ಆಮೇಲೆ ಗಂಡಿನ ತಂದೆ ಏನು ಮಾಡ್ತಾನೆ, ಕೊಟ್ಬಿಟ್ಮೇಲೆ ಗಂಡಿಗೆ ಕೊಡ್ತಾನೆ, ನೀನು ಇವಳನ್ನು ಧರ್ಮಾರ್ಥ ಕಾಮಗಳಲ್ಲಿ ಸಹಚರಿಯಾಗಿ ಸ್ವೀಕರಿಸು ಅಂತ. ಈ ರೀತಿ ಇದ್ದದ್ದು ಪದ್ಧತಿ. ಡೈರೆಕ್ಟಾಗಿ ಇವನೇನು ತಗೊಳ್ಬೋದಿತ್ತು, ಅವಕಾಶ ಇತ್ತು, ಅದರಿಂದಾಗಿ ನೇರ ತಗೊಂಡಿದ್ದ, ನೋಡಬೇಕು ಅಂತ ಬಂದ ಅವನು. ಆದಗಾಮ ಭೃಗುಶ್ರೇಷ್ಠ ಪುತ್ರಂ ದೃಷ್ಟ್ವಾ ನನಂದತ, ನೋಡಿದ ಖುಷಿಯಾಯಿತು. ಅರ್ಚಿತ್ವ ಪರ್ಯುಪಾಸೀನೋ ಪ್ರಾಂಜಲಿ ತಸ್ತತುಸ್ತದಾ, ಬಂದ ತಂದೆಯನ್ನ ಅರ್ಘ್ಯ ಪಾದ್ಯ ಮೊದಲಾದವುಗಳಿಂದ ಸತ್ಕರಿಸಿ ಕೂಡಿಸಿದ್ದ. ಅದೇ ಸಂದರ್ಭದಲ್ಲಿ ಅವರ ತಂದೆ ತಾಯಿಯೂ ಬಂದರು. ಯಾರ ತಂದೆ ತಾಯಿ? ಸತ್ಯವತಿಯ ತಂದೆ ತಾಯಿಯೂ ಬಂದರು. ಸತ್ಯವತಿಯ ತಾಯಿ, ಸತ್ಯವತಿ ಇಬ್ಬರು ಕೂಡ ಇದ್ದರು. ಅವಾಗಿನ್ನೂ ಈ ಗಾತಿಗೆ ಮಕ್ಕಳಾಗಿರಲಿಲ್ಲ, ಗಂಡ್ಮಕ್ಕಳಾಗಿರಲಿಲ್ಲ, ಆಗಬಹುದು ಅನ್ನುವ ನಿರೀಕ್ಷೆ ಇತ್ತು. ಅದೇ ಸಂದರ್ಭದಲ್ಲಿ ಅಂದರೆ ಆಗಬಹುದು ಅಂದರೆ ಮುಂದೆ ಇನ್ನೂ ಶಕ್ತಿ ಇದೆ ಅಂತ ಆ ಥರ ಇತ್ತು. ಅವಾಗ ಅವಳು ಬಂದು ಕೇಳಿದ್ಲು, ನನಗೆ ಮಗ ಬೇಕು ಅಂತ. ಆಗ ಭೃಗು ಏನು ಮಾಡಿದರು, ಇಬ್ಬರನ್ನು ನೋಡಿ ಇಬ್ಬರಿಗೂ ಬೇರೆ ಬೇರೆ ಚರು ಮಾಡಿಟ್ರು, ಆ ಚರುವನ್ನು ಸ್ವೀಕರಿಸಬೇಕು. ಚರುದ್ವಯಮಿದಂ ಭದ್ರೇ ಜನನ್ಯಾಶ್ಚ ತವೈವಚ, ಇದನ್ನು ನೀನು ತಿನ್ನಬೇಕು, ಇದನ್ನು ನೀನು ತಿನ್ನಬೇಕು. ಆಮೇಲೆ ಮರವನ್ನು ಆಲಿಂಗನ ಮಾಡಿಕೊಳ್ಬೇಕು. ಆಲಿಂಗೇತಾಂ ಪೃಥಕ್ ವಿಶ್ವವು ಪೃಥಕ್ ವೃಕ್ಷವು ಶಾಶ್ವತಂ ತ್ವಮುದಂಬರಂ, ನೀನು ಅತ್ತಿ ಮರವನ್ನು ಆಲಿಂಗನ ಮಾಡಿಕೊಳ್ಬೇಕು ಅಂತ ಸೊಸೆ ಹೇಳಿದ. ಸಾ ಅಶ್ವತ್ಥಂ, ನಿನ್ನ ತಾಯಿ ಇದ್ದಾಳಲ್ಲ, ಅಶ್ವತ್ಥ ವೃಕ್ಷವನ್ನು ಆಲಿಂಗನ ಮಾಡಬೇಕು. ಈ ಬೇರೆ ಬೇರೆ ಚರುವನ್ನು ನೀವು ಸ್ವೀಕರಿಸಬೇಕು. ವಿಶ್ವಂ ಆವರ್ತಯಿತ್ವಾತು ಮಯಾ ಯತ್ನೇನ ಸಾಧಿತಂ, ನಾನು ಪೂರ್ಣವಾಗಿ ನಿಮ್ಮಿಬ್ಬರಿಗಾಗಿ ಅಭಿಮಂತ್ರಿಸಿದ್ದೇನೆ, ನನ್ನ ಮಂತ್ರಬಲ ಎಲ್ಲ ಅಲ್ಲಿದೆ ಅಂತ. ಇವತ್ತಿಗೂ ಕೂಡ ಯಾವ ರೀತಿಯ ಮಗು ಬೇಕು ಆ ರೀತಿ ಮಗುವನ್ನು ಪಡೆಯಬಹುದು ಅಂತ ಹೋಮದ ವಿಧಾನ ಉಪನಿಷತ್ತಿನಲ್ಲಿಯೇ ಇದೆ, ಬೇರೆ ಎಲ್ಲಿಯೋ ಇಲ್ಲ. ಛಂದೋಗ ಉಪನಿಷತ್ತಿನಲ್ಲಿ ದುಹಿತಾಮೇ ಪಂಡಿತಾ ಜಾಯೇತ, ನನಗೆ ಪಂಡಿತಳಾದ ಮಗಳು ಬೇಕು ಅಂತಂದರೆ ಅದಕ್ಕೆ ಈ ಚರುವಿನಿಂದ ಹೋಮ ಮಾಡಿ, ಈ ಮಂತ್ರಗಳಿಂದ ಹೋಮ ಮಾಡಿ ಅಂತ ಉಂಟು. ದ್ವಿವೇದೋಮೇ ಜಾಯೇತ, ಎರಡು ವೇದವನ್ನು ಬಲ್ಲವ ನನ್ನ ಮಗನಾಗಬೇಕು ಅಂದರೆ ಈ ತರಹ ಮಾಡಿ ಅಂತೆಲ್ಲ ಉಂಟು. ಅದರಿಂದಾಗಿ ಪುರುಷ ಪಕ್ಷಪಾತ ಅನ್ನೋದು ಪ್ರಾಚೀನ ಶಾಸ್ತ್ರದಲ್ಲೇನೂ ಇರಲಿಲ್ಲ. ಅದು ಇತ್ತೀಚೆಗೆ ಅವಿವೇಕದಿಂದ ಭ್ರೂಣ ಹತ್ಯೆ ಅವೆಲ್ಲ ಶುರು ಆಗಿದ್ದು ಇತ್ತೀಚೆಗೆ, ಪ್ರಾಚೀನ ಭಾರತದಲ್ಲಿ ಅದೇನಿರಲಿಲ್ಲ. ಅವರೇನು ಮಾಡಿದ್ರು, ಅವಳು ತಾಯಿ ಇದ್ದ ಅವಳು ಮಗಳಿಗೆ ಹೇಳಿದ್ಲು, ಇಲ್ಲ ನೀನು ಹೆಂಡತಿ, ನಾನು ಅವ್ರಿಗತ್ತೆ, ಹೆಂಡತಿಯ ತಾಯಿ, ಅದರಿಂದಾಗಿ ನಿನಗೆ ಹೆಚ್ಚಿನ ಪ್ರಿಫರೆನ್ಸ್ ಇರುತ್ತೆ, ನಾವಿಬ್ಬರು ಚರುವನ್ನು ಬದಲಾಯಿಸಿಕೊಳ್ಳೋಣ, ಆಲಿಂಗನವನ್ನು ವ್ಯತ್ಯಾಸ ಮಾಡಿಕೊಳ್ಳೋಣ ಅಂತ. ಹಾಗೆ ಮಾಡ್ಕೊಂಡ್ಬಿಟ್ರು. ದಿವ್ಯ ಜ್ಞಾನಾದ್ವಿದಿತ್ವಾತು ಭಗವಾನ್ ಆಗತ ಪುನಃ, ಅದು ಅವನು ಗೊತ್ತಾಯಿತು ಭೃಗುವಿಗೆ, ಅವ ಹೇಳಿದ ಅಂತೆ. ಉಪಯುಕ್ತಶ್ಚರುರ್ಭದ್ರೇ ವೃಕ್ಷೇ ಚಾಲಿಂಗನಂ ಕೃತಂ ವಿಪರೀತೇನ ತೇ ಸುಭ್ರೂ ಮಾತ್ರ ಚೈವಾಸಿ ವಂಚಿತ. ಮಗಳೇ, ನಿನ್ನ ತಾಯಿ ನಿನಗೆ ಮೋಸ ಮಾಡಿದ್ದಾಳೆ, ಅವಳು ಮಾತು ಕೇಳಬಾರದಿತ್ತು ನೀನು. ಬ್ರಾಹ್ಮಣ ಕ್ಷತ್ರ ವೃತ್ತಿರುವೈ ತವ ಪುತ್ರೋ ಭವಿಷ್ಯತಿ, ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ, ಅವನು ಬ್ರಾಹ್ಮಣನಾಗಿ ಹುಟ್ಟಿ ಕ್ಷತ್ರಿಯನಾಗಿ ಬೆಳೀತಾನೆ, ಅವಳಿಗೊಬ್ಬ ಮಗ ಹುಟ್ಟುತ್ತಾನೆ, ಹುಟ್ಟುತ್ತಲೇ ಕ್ಷತ್ರಿಯ ಆಮೇಲೆ ಬ್ರಾಹ್ಮಣ ಆಗಿ ಬದಲಾಗ್ತಾನೆ. ಭವಿಷ್ಯತಿ ಮಹಾವೀರ್ಯ ಸಾಧೂನಾಂ ಮಾರ್ಗಮಾಸ್ಥಿತ ತತ ಪ್ರಸಾದಯಾಮಾಸ ಶ್ವಶುರಂ ಸಾ ಪುನಃ ಪುನಃ. ಆಗ ಅವಳು ತನ್ನ ಮಾವನ ಕ್ಷಮೆ ಕೋರಿ ಅವಳು ಹೇಳಿದ್ಲು, ನಿಮ್ಮ ಮಾತು ಸತ್ಯ ಆಗಬೇಕು, ನಿಮ್ಮ ಮಂತ್ರ ಸತ್ಯ ಆಗಲೇಬೇಕು, ಯಾಕೆಂದರೆ ಅದು ವೇದ ಪ್ರಾಮಾಣ್ಯದ ವಿಚಾರ, ಅವನೇ ಅದನ್ನು ವಿತ್ಡ್ರಾ ಮಾಡಲಿಕ್ಕೆ ಬರಲ್ಲ, ಇಲ್ಲ ಹೀಗಾಗದೇ ಇರಲಿ ಅಂತ.
ಆದ್ದರಿಂದಾಗಿ ನನ್ನ ಮೊಮ್ಮಗ ಬೇಕಾದರೆ ಆ ರೀತಿ ಆಗಲಿ ಅಂತಂದು. ಸಮೇ ನಮೇ ಪುತ್ರೋ ಭವೇದಿ ದೃಕ್ ಕಾಮಂ ಪೌತ್ರೋ ಭವೇದಿತಿ ಏವಮಸ್ತ್ವಿತಿ ಸಾತೇನ ಪಾಂಡವ ಪ್ರತಿನಂದಿತ. ಹಾಗೆ ಆಗಲಿ ಅಂತ ಹೇಳಿ ಅವನು ಆಶೀರ್ವಾದ ಮಾಡಿ ಹೊರಟ. ಓ ಯುಧಿಷ್ಠಿರ, ಕಾಲವನ್ನು ಕಾಯ್ತಾ ಇದ್ರು, ಒಬ್ಬ ಮಗ ಹುಟ್ಟಿದ. ಇದರ ಬೇರೆ ಬೇರೆ ವರ್ಷನ್ನು ಪುರಾಣಗಳಲ್ಲಿ ಬೇರೆ ಬೇರೆ ತರಹ ಇದೆ. ಅತ್ತೆಯ ಮುಖವನ್ನು ನೋಡ್ತಾನೆ, ಶಾಂತವಾಗಿರುತ್ತೆ. ಹೆಂಡತಿಯ ಮುಖವನ್ನು ನೋಡಿದ ರುಚಿಕ ಜ್ವಲಿಸುವ ಬೆಂಕಿಯಂತೆ ಇತ್ತು, ಅದರಿಂದ ಅವನು ಗೊತ್ತಾಯಿತು ಅಂತ. ದಿವ್ಯ ಜ್ಞಾನ ದ್ವಿಧಿತ್ವ ಅಂದ್ರೆ ಹೌದು, ಅದು ಗೊತ್ತಾಗಿದ್ದು ಅವರಪ್ಪನಿಗೆ. ಈ ರುಚಿಕನಿಗೆ ಗೊತ್ತಾಗಿದ್ದು ಮುಖವನ್ನು ನೋಡಿದ್ರಿಂದ. ಅದು ಬೇರೆ ಬೇರೆ ಪುರಾಣಗಳಲ್ಲಿರೋದನ್ನ ಆರ್ಡರ್ ನಾವು ಈ ರೀತಿ ಸೆಟ್ ಮಾಡ್ಕೋಬೇಕು. ಅಲ್ಲಿ ಪುರುಷ ವ್ಯತ್ಯಾಸ ಮಾಡಿ ಹೇಳಿದ್ದಿದೆ, ರುಚಿಕ ಆ ರೀತಿ ಮಾಡಿದ್ದು ಅಂತ ವಿಷ್ಣು ಪುರಾಣ ಮತ್ತು ಭಾಗವತದಲ್ಲಿ ಇದೆ. ಮತ್ತೆ ಇಲ್ಲಿ ಭೃಗು ಅಂತ ಉಂಟು, ಅದಕ್ಕೆ ಹೇಳಿದ್ರು ಭೃಗು ಅನ್ನೋದೇ ಕರೆಕ್ಟ್. ಯಾಕೆ ಅಂದರೆ ಪುರುಷ ವ್ಯತ್ಯಾಸ ಮಾಡಿದಾಗ ನೀವು ಇತಿಹಾಸದಲ್ಲಿರೋದನ್ನು ತೆಗೆದುಕೊಳ್ಬೇಕು, ಪುರಾಣದಲ್ಲಿರೋದಲ್ಲ. ಹೀಗಾಗಿ ಪುರುಷ ವ್ಯತ್ಯಾಸವನ್ನು ಈ ರೀತಿ ಚಿಂತನೆ ಮಾಡಬೇಕು ಎಂದು. ಬ್ರಾಹ್ಮಣ ಕ್ಷತ್ರ, ಅದರಿಂದಾಗಿ ಗೊತ್ತಾಯಿತು ಮಗ ಹುಟ್ಟಿದ ಕೂಡಲೇ ಜಮದಗ್ನಿ ಅಂತ ಹೆಸರಿಟ್ಟರು. ಜಮತ್ ಅಂತಂದರೆ ಜ್ವಲತ್ ಅಂತ ಅರ್ಥ. ಜಮದಗ್ನಿ ಅಂದರೆ ಉರಿಯುವ ಬೆಂಕಿ. ಯಾಕೆ ಆ ಹೆಸರಿಟ್ಟದ್ದು? ನಮಗೆ ಮಹಾಭಾರತದಲ್ಲಿ ಉತ್ತರ ಸಿಗಲ್ಲ. ನಮಗೆ ಮಹಾಭಾರತದಲ್ಲಿ ಉತ್ತರ ಸಿಗದೇ ಇರೋದರಿಂದ ಪುರಾಣಾಂತರಗಳಿಗೆ ಹೋಗಬೇಕು. ಪುರಾಣಾಂತರಕ್ಕೆ ಹೋದಾಗ ಉರಿಯುವ ಬೆಂಕಿಯಂತಹ ಮೋರೆಯನ್ನು ನೋಡಿ ಮಗನಿಗೆ ಆ ಹೆಸರಿಟ್ಟ. ಜಮದಗ್ನಿಂ ತತ ಪುತ್ರಂ ಜಗ್ನೆ ತಾಕಾಲ ಆಗತೆ. ಅವನು ಬೆಳೆದ, ಬಹಳ ಋಷಿಗಳನ್ನು ತನ್ನ ಪರಾಕ್ರಮದಿಂದ ವೇದದ ಅಧ್ಯಯನದಿಂದ ತನ್ನ ತಪಸ್ಸಿನಿಂದ ಮೀರಿದ. ತಂತ ಕೃತ್ಸುನೋ ಧನುರ್ವೇದ ಪ್ರತ್ಯಭಾ ಭರತರಜಭಾ. ಕೃತ್ಸುನ ಧನುರ್ವೇದ, ಧನುರ್ವೇದ ತಾನೇ ತಾನಾಗಿ ಬಂದು ಅವನನ್ನು ಒಪ್ಪಿಕೊಂಡಿದ್ದಂತೆ. ಅವನೇನು ಕಲೀಲಿಲ್ಲ ಧನುರ್ವೇದವನ್ನು, ಧನುರ್ವೇದದ ಅಭಿಮಾನಿಯೇ ಬಂದು ಅನುಗ್ರಹಿಸಿದ. ಹೀಗಾಗಿ ಜಮದಗ್ನಿಯೂ ಕೂಡ ಧನುರ್ವೇದ ಪಾರಂಗತ ಆದ. ಹೀಗೆ 116ನೇ ಅಧ್ಯಾಯ ಆಯಿತು. ಸವೇದಾಧ್ಯಯನೇ ಯುಕ್ತೋ ಜಮದಗ್ನಿರ್ಮಹಾತಪ. ಸಹ ವೇದಾಧ್ಯಯನೇ ಯುಕ್ತ, ಜಮದಗ್ನಿ ವೇದಾಧ್ಯಯನದಲ್ಲಿ ಇದ್ದ. ಎಲ್ಲ ದೇವತೆಗಳನ್ನು ನಿಯಮಾತ್ ವಶಮಾನಯತ್ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ. ರೇಣುಕಾಂ ವರಯಾ ಮಾತ ಸಚ ತಸ್ಮೈ ದದೌ ನೃಪ. ಪ್ರಸೇನಜಿತ್ ಅಂತ ಒಬ್ಬ ರಾಜ, ಆ ಪ್ರಸೇನಜಿತ್ತನ ಮಗಳು ರೇಣುಕೆ. ಆ ರೇಣುಕೆಯನ್ನು ಮದುವೆಯಾಗಿ ಜಮದಗ್ನಿ ಆಶ್ರಮದಲ್ಲಿ ಇದ್ದ. ಅವನಿಗೆ 4 ಮಕ್ಕಳು, ಕಡೆಯವ ರಾಮ ಅವನ 5ನೇ ಅವನು. ಜಗ್ನಿರೇ ರಾಮ ಪಂಚಮಾಹ. ಯಾರ್ಯಾರು ಅವರ ಹೆಸರು ನಮಗೆ ಮುಂದೆ ಗೊತ್ತಾಗುತ್ತೆ. ಸರ್ವೇತಾಂ ಅಜಘನ್ಯಸ್ತು ರಾಮ ಆದಿ ಜಘನ್ಯಜ. ಹುಟ್ಟಿನಲ್ಲಿ ಮಾತ್ರ ರಾಮ ಕಡೆಯವನು, ಎಲ್ಲ ಗುಣಗಳಿಂದ ತುಂಬಿದವನು. ಒಂದು ಬಾರಿ ಫಲಾಹಾರೇಶು ತರವೇಶು ಗತೇಶ್ವತ ಸುತೇಶು ವೈ, ಹಣ್ಣು ತರಬೇಕು ಅಂತ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಹೋದರು. ರೇಣುಕಾ ಸ್ನಾತು ಮಗಮತ್, ರೇಣುಕೆ ಸ್ನಾನ ಮಾಡಲಿಕ್ಕೆ ಅಂತ ನದಿಗೆ ಹೋದ್ಲು. ಅಲ್ಲಿ ಒಬ್ಬ ಚಿತ್ರರಥ ಅಂತ ಒಬ್ಬ ರಾಜ ಬಂದು ಹಲವಾರು ಜನ ಸಖಿಯರೊಡನೆ ಜಲವಿಹಾರ ಮಾಡ್ತಾ ಇದ್ದ. ಅದನ್ನು ನೋಡಿ ಇವಳಿಗೆ ಆಸೆ ಆಯಿತು ಒಂದು ಕ್ಷಣ. ಋದ್ಧಿಮಂತಂ ತತಸ್ತಸ್ಯ ಸ್ಪೃಹಯ ಮಾತ ರೇಣುಕಾ. ಒಂದು ಕ್ಷಣ ಆಸೆ ಆಯಿತು ಅವಳಿಗೆ, ಛೇ ನಾನು ಒಬ್ಬ ರಾಜಕುಮಾರನನ್ನು ವರೆಸಿದ್ದರೆ ನಾನು ಹೀಗೆ ಆನಂದದಿಂದ ಆಟ ಆಡಬಹುದಿತ್ತು, ಈ ಬ್ರಾಹ್ಮಣನನ್ನು ಮದುವೆ ಮಾಡಿಕೊಂಡು ಈಗ ಕಷ್ಟಪಡ್ತಾ ಇದ್ದೇನೆ ಅಂತ ಒಂದು ಕ್ಷಣ. ಇನ್ನೊಂದು ಅರ್ಥದಲ್ಲಿ ಅವನು ಚೆನ್ನಾಗಿದ್ದಾನೆ, ಅವನೇ ಮದುವೆ ಆಗ್ಬೋದಿತ್ತು ಅಂತ ಒಂದು ಕ್ಷಣದ ಮಾನಸಿಕ ವ್ಯಭಿಚಾರ.
ಉತ್ತೀರ್ಯ ಚಾಪಿಸಾ ಯತ್ನಾತ್ ಜಗಾಮ ಭರತರ ಜಭ ಪ್ರಯತ್ನ ಪಟ್ಟು ಅವಳು ಮೇಲುಗಡೆ ಬಂದು ಎಲ್ಲ ರೀತಿಯಿಂದ ನದಿಯ ಒಳಗಡೆಯಿಂದ ಮೇಲುಗಡೆ ಬಂದು ಮನಸ್ಸಿನ ಆಳದಿಂದ ಮೇಲುಗಡೆ ಬಂದು ಪ್ರವಿವೇಶಾಶ್ರಮಂ ತ್ರಸ್ತ ತಾಂ ವೈ ಭರತಾನ್ವ ಬುದ್ಧತಾ ಆಶ್ರಮದೊಳಗಡೆ ಪ್ರವೇಶ ಮಾಡಿದ್ಲು ಕೂಡಲೇ ಗೊತ್ತಾಗಿ ಹೋಯಿತು ಸಾತಾಂ ದೃಷ್ಟ್ವಾಚ್ಯುತಾಂ ಧೈರ್ಯಾತ್ ಬ್ರಾಹ್ಮ್ಯಾ ಲಕ್ಷ್ಮ್ಯಾ ವಿವರ್ಜಿತಾಂ ಆ ತಪ್ಪು ಕಳ್ಳತನ ಮಾಡಿ ಸಿಕ್ಕಿ ಹಾಕಿಕೊಂಡ ಭಾವನೆ ಆ ಮುಖದಲ್ಲಿ ಮೂಡ್ತಾ ಇತ್ತು ಅವಾಗ ಸ್ವಾಧ್ಯಾಯದಿಂದ ಬಂದ ಸಂಪತ್ತು ಇರಲಿಕ್ಕೆ ಸಾಧ್ಯ ಇಲ್ಲ ಎರಡೂ ಒಟ್ಟಿಗೆ ಇರಲ್ಲ ಅದು ಕಾಣ್ತಾ ಇತ್ತು ಅವಾಗ ಅವನಿಗೆ ಖಾತ್ರಿ ಆಗೋಯ್ತು ಒಬ್ಬನನ್ನ ನಾವು ಅಳಿಬೇಕಾಗಿರೋದು ಯಾವುದೇ ಪ್ರಸಂಗದಲ್ಲಿಯೂ ಕೂಡ ಇವನ ಅಧ್ಯಯನದ ಸಂಪತ್ತಿ ಇದೆಯಾ ಇಲ್ವ ಅನ್ನೋದು ನೋಡಬೇಕು ಅವನ ಅಧ್ಯಯನದ ಸಂಪತ್ತು ಒಂದು ಚೂರು ಕಡಿಮೆ ಆಗಿರಲಿಲ್ಲ ಬೇರೆ ಯಾವುದೇ ಸಂದರ್ಭದಲ್ಲಿ ಆದರೆ ಇವಳು ಈ ತಪ್ಪು ಮಾಡಿದೆ ಅಂತ ಅವಳಿಗೆ ಅನ್ನಿಸ್ತಲ್ಲ ಆಗ ಬ್ರಾಹ್ಮ್ಯ ಲಕ್ಷ್ಮ್ಯ ವೇದಾಧ್ಯಯನದ ಸಂಪತ್ತಿಯ ಕಾಂತಿ ಕಣ್ಮರೆಯಾಗಿ ಹೋಯಿತು ಅದು ಅವನಿಗೆ ಗೊತ್ತಾಯಿತು ಇಷ್ಟು ಇರೋದು ಕಥೆ ಆಮೇಲೆ ನೀವೆಲ್ಲ ಏನು ಟಿವಿಯಲ್ಲಿ ಕಥೆಯಲ್ಲಿ ಕೇಳಿದ್ದೀರಾ ಅದು ಅಸಂಗತ ಮರಳಿನಲ್ಲಿ ಪಡಿಕೆ ಮಾಡ್ಕೊಂಡು ಬರ್ತಾರೆ ಯಾಕೆ ಮಾಡ್ಕೋಬೇಕು ಒಬ್ಬ ಕುಂಭಕರ್ಣಿಗೆ ಒಂದಿಷ್ಟು ದುಡ್ಡು ಕೊಟ್ಟರೆ ಅದು ಪರ್ಮನೆಂಟ್ ಆಗಿದೆ ದುಡ್ಡು ತಪಸ್ಸಿನ ಬಲ ಯಾಕೆ ಅದಕ್ಕೆ ಬಳಸ್ಬೇಕು ಬೇಕಾಗೇ ಇಲ್ಲ ತೀರ ಕ್ಷುಲ್ಲಕವಾದ ಸಂಗತಿಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗುವಲ್ಲ ಬಟ್ಟೆ ಒಣಗಲಿಕ್ಕೆ ಬೇಜಾರಾಗ್ತಾ ಇತ್ತು ಅದಕ್ಕೆ ಹೀಗಂದ್ರು ಬಟ್ಟೆ ತನ್ನಿಂತಾನೆ ಬಕೆಟಿಂದ ಹೋಗಿ ಹರುಕೊಳ್ತಾ ಇತ್ತು ತಂತಿ ಮೇಲೆ ಈ ಕಥೆಯೆಲ್ಲ ಯಾಕೆ ಕಟ್ಟಬೇಕು ಅದೇನು ಹರಿವು ಹಾಕದೆ ಹೋದರೆ ಅದೇನು ಜಲಪ್ರಳಯ ಆಗೋಗತ್ತೇನು ಇಲ್ಲ ತಾನೆ ಹೀಗೆ ಏನೇನೋ ಕ್ಷುಲ್ಲಕವಾದ ಮಾತುಗಳನ್ನೆಲ್ಲ ಮಹಿಮೆಗಳನ್ನೆಲ್ಲ ಸೇರಿಸ್ಬಿಟ್ಟು ಅವ್ರನ್ನ ದೊಡ್ಡವರನ್ನಾಗಿ ಮಾಡಲಿಕ್ಕೆ ಹೋಗೋದು ಬೇಕಿಲ್ಲ ಇದು ಒಂದೇ ಸಾಕು ಆ ವ್ಯಭಿಚಾರವನ್ನು ಹೊಂದೇ ಅವಳಿಗೆ ಆ ಮನೋಭಾವನೆ ಬಂತಲ್ಲ ಒಳಗಡೆ ಹೋದ ಕೂಡಲೇ ನೋಡಿದರಂತೆ ಜಮದಗ್ನಿಗಳು ಧಿಕ್ ಅಂದ್ರಂತೆ ಚಕ್ಕ ಇದ್ದ ಹಾಗೆ ಆ ಶಬ್ದದ ಹಿಂದಿನ ಅರ್ಥ ನಿಂದನೆ ಧಿಕ್ ಅಂದರೆ ಅದನ್ನು ಆ ರೀತಿಯಲ್ಲಿ ಹೇಳಬೇಕು ಧಿಕ್ ಅನ್ನೋ ಛೀ ಅಂತಿದ್ದಾಗಷ್ಟೇ ಚೀಕಾರವನ್ನು ಹೇಳಿದ್ರು ಅಂತಂಬಾರದು ಧಿಕ್ಕಾರವನ್ನು ಹೇಳಿದ್ರು ಅಂತ ಧಿಕ್ ಅಂತನ್ನೋದನ್ನು ಒಳಗೊಂಡ ಮಾತು ಧಿಕ್ಕಾರ ನಾವು ಧಿಕ್ಕಾರ ಕೂಗಿದ್ವಿ ಅಲ್ಲ ಧಿಕ್ ಅಂತ ಕೂಗಿದ್ವಿ ಸಾಕು ಆ ಮಾತಿನ ಸೂಕ್ಷ್ಮವೇ ನಮ್ಮಲ್ಲಿ ಇಲ್ಲ ಆಗ್ತಾ ಇದೆ ಭಾಷೆ ಬಳಸಬೇಕಾದ್ರೆ ನಾವು ಸೂಕ್ಷ್ಮವಾಗಿ ಬಳಸಬೇಕು ಅನ್ನೋ ಎಚ್ಚರ ಇಲ್ಲ ಇಲ್ಲಿ ಒಂದು ಸೂಚನೆ ಅಂತ ಬಾಯಿ ಬಿಟ್ಟು ಹೇಳ್ತಾರೆ ಸೂಚನೆ ಅಂದರೆ ಬಾಯಿ ಬಿಟ್ಟು ಹೇಳಬಾರದು ಹಾಗೆ ಇದು ಕೂಡ ಧಿಕ್ ಶಬ್ದೇನ ಮಹಾಚಯ ತೇಜಾಹ ಗರ್ಹಯ ಮಾತ ವೀರ್ಯವಾನ್ ಧಿಕ್ ಅಂದ ಅವಳು ತಲೆ ತಗ್ಗಿಸಿ ಅಲ್ಲೇ ನಿಂತಳು ಇವನು ಉರಿಗಣ್ಣಿನಿಂದ ಅವಳನ್ನು ನೋಡಿಕೊಂಡು ಆಚೆ ನೋಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಮೊದಲನೇ ಮಗ ಪ್ರವೇಶ ಮಾಡಿದ ತಥೋ ಜ್ಯೇಷ್ಠೋ ಮಹಾತ್ ಜಾಮದಜ್ಞ ರುಮಣ್ವಾನ್ ನಾಮ ನಾಮತಃ ಮೊದಲನೇವನು ರುಮಣ್ವಾನ್ ಅಂತ ಆ ಜಗಾಮ ಸುಷೇಣಶ್ಚ ಎರಡನೆಯವನು ಸುಷೇಣ ಮೂರನೆಯವನು ವಸು ನಾಲ್ಕನೆಯವನು ವಿಶ್ವಾವಸು ನಾಲ್ಕು ಜನ ಒಬ್ಬರಾದ್ಮೇಲೆ ಒಬ್ರು ಹಣ್ಣನ್ನು ತರಲಿಕ್ಕೆ ಅಂತ ಬಂದರು ತಾನ್ ಆನು ಪೂರ್ವ್ಯಾದ್ ಭಗವಾನ್ ವಧೇ ಮಾತುರ ಚೋದಯತ್ ಕೊಂದು ಬಿಡಿ ನಿಮ್ಮ ತಾಯಿಯನ್ನ ಅಂದ ನಚತೆ ಜಾತ ಸಂಮೋಹ ಕಿಂಚಿದೂಚುರು ವಿಚೇತತಃ ಅವರಿಗೆ ಮೋಹ ಉಂಟಾಯಿತು ಏನು ಮಾಡಬೇಕು ಗೊತ್ತಾಗಲಿಲ್ಲ ಅದರಿಂದಾಗಿ ನಿಂತರು ಇಲ್ಲಿ ಜಾತ ಸಮ್ಮೂಢಾನ್ನಂತ ಜಾತ ಸಮ್ಮೋಹ ಅಂತ ಹೇಳ್ತಾರೆ ಅವರಿಗೆ ಸಮ್ಮೋಹ ಉಂಟಾಯಿತು ಏನು ಸಮ್ಮೋಹ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವುದಲ್ಲ ಯಾಕೆಂದರೆ ವಿಚೇತ ಸಹ ಅಂತ ಮುಂದೆ ಉಂಟು ಹಾಗಾದರೆ ಅಕಾರ್ಯೇಚ್ಛ ಅಕಾರ್ಯದಲ್ಲಿ ಇಚ್ಛೆ ಬಂತು ಏನು ಅಕಾರ್ಯದಲ್ಲಿ ಇಚ್ಛೆ ಅಮ್ಮನಿಗೆ ಶಿಕ್ಷೆ ಇಲ್ಲದೆ ಹೋದರೂ ಪರವಾಗಿಲ್ಲ ಅಂತ ಅಟ್ಲೀಸ್ಟ್ ಅವರು ಈ ರೀತಿ ಹೇಳಬೇಕಿತ್ತು ಅಪ್ಪ
ನೀನು ಶಿಕ್ಷೆಯನ್ನು ಕೊಡು ಅಂತ ಹೇಳ್ತಾ ಇದ್ದಿ, ಆದರೆ ಆ ಶಿಕ್ಷೆಯನ್ನು ಕೊಡೋ ಯೋಗ್ಯತೆ ನಮ್ದಲ್ಲ ಅನ್ಬೇಕಿತ್ತು. ಕೇವಲ ಅಷ್ಟಾಗಿದ್ದಿದ್ರೆ ಅವನು ಕ್ಷಮಿಸಿ ಬಿಡ್ತಾ ಇದ್ದ. ಆದರೆ ಜಾತ ಸಮೋಹ ಏನು, ತಾಯಿದೇನ್ ತಪ್ಪು, ಈಗ ಇದೇ ದೇಹ ಇಟ್ಕೊಂಡ್ರೇನು ಅಂತ ಆ ತರಹದ ಅವಳ ಪರವಾದ ತರ್ಕ ಅನ್ನೋದು ಮನಸ್ಸಿನಲ್ಲಿ ಮೂಡಿತು. ಅದನ್ನು ಜಾತ ಸಮೋಹ ಅಂತ ಹೇಳಿತ್ತು. ಸುಮ್ಮನೆ ಅಲ್ಲ ಅದು, ಜಾತ ಸಮೋಹ ವಿಜೇತ ಸಹ. ಆಮೇಲೆ ತತಶ್ಚಶಾಪತಾನ್ ಕ್ರೋಧಾನ್ ತೇ ಶಪ್ತಾಶ್ಚೇತನಾಂ ಜಹುಹು, ನೀವು ಕೂಡ ಪ್ರಾಣ ಕಳ್ಕೊಳ್ಳಿ ಅಂತ ಶಾಪ ಕೊಟ್ಟ, ಕೆಳಗಡೆ ಬಿದ್ದರು. ಅಲ್ಲ, ಆ ಶಾಪ ನಾ ಹೆಂಡತಿಗೆ ಕೊಡ್ಬೋದಿತ್ತಲ್ಲ. ಇವರಿಗೆ ಕೊಟ್ಟು ಬೀಳಿಸ್ತಾನಂತೆ, ಹೆಂಡತಿಗೆ ಶಾಪ ಕೊಟ್ಟು ಯಾಕೆ ಬೀಳಿಸ್ಬಾರದು? ಯಾಕೆ ಬೀಳಿಸಬಾರದು ಅಂದರೆ, ದೊಡ್ಡವರು ತಪ್ಪು ಮಾಡಿದಾಗ ಆ ತಪ್ಪಿನ ವಿಚಾರದಲ್ಲಿ ಚಿಕ್ಕವರು ಪ್ರತಿಭಟನೆ ಮಾಡಬೇಕು, ಅದು ಅವರ ಮನಸ್ಸಿನ ಅಭಿಪ್ರಾಯ ಆಗಿತ್ತು. ಅದಕ್ಕಾಗಿ ಅವರು ಅವ್ರಿಗೆ ಶಾಪ ಕೊಟ್ಟಿದ್ದು. ಆ ಅವ್ರಿಗೆ ಶಾಪ ಕೊಡೋ ಬದಲು ಇವ್ರು ಅವ್ರ ಕೈಯಲ್ಲೇ ಮಾಡಿಸ್ಬೇಕು ಅಂತ ಹಠ ಏನು ಅಂದರೆ, ದೊಡ್ಡವರು ತಪ್ಪು ಮಾಡಿದಾಗ ಚಿಕ್ಕವರು ಮಾತಿನಿಂದಲಾದರೂ ಪ್ರತಿಭಟನೆ ಮಾಡಬೇಕು ಅನ್ನೋದು ಅವ್ರಿಗಿಂತ ದೊಡ್ಡವರ ಬಯಕೆ, ಅದನ್ನು ಹೇಳಬೇಕಿತ್ತು. ವಯಸ್ಸಿನಿಂದಾಗಲಿ ಅಥವಾ ಬೇರೆ ಯಾವುದೇ ಕಾರಣದಿಂದಾಗಲಿ ಯಾರು ಹಿರಿಯರಿರ್ತಾರೆ ಅವರು ಮಾಡಿದ ತಪ್ಪನ್ನು ಅವರಿಗಿಂತ ದೊಡ್ಡವರ ನೆಲೆಯಲ್ಲಿ ನಿಂತು ಪ್ರತಿಭಟನೆ ಮಾಡಬೇಕು, ಇದು ಅಥವಾ ಒಪ್ಪಬಾರದು, ಇದು ಈ ಕಥೆಯ ಅರ್ಥ. ಇಲ್ಲಾಂದ್ರೆ ಜಮದಗ್ನಿ ನೇರವಾಗಿ ಶಿಕ್ಷೆ ಕೊಡಬಹುದಿತ್ತು, ರೇಣುಕೆಗೆ ಸತ್ತು ಹೋಗು ಅಂದ್ರೆ ಸಾಯ್ತಾ ಇರಲಿಲ್ವ. ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಈ ಗೌತಮ ಅಹಲ್ಯನ್ನು ಬಿಟ್ಟಾಗ ಆಗ್ತಾ ಇರಲಿಲ್ವ. ಪ್ರಾಯಶ್ಚಿತ್ತ ಮಾಡಿಕೊ ಅಂತ ಹೇಳಿದ್ರೆ ಮಾಡ್ಕೋತಾ ಇರಲಿಲ್ವ ಅವರು. ಇದ್ಯಾವುದನ್ನು ಮಾಡಲಿಲ್ಲ. ಯಾಕೆ ಅಂತಂದ್ರೆ ಆ ಥರದ್ದೆಲ್ಲ ಗೊತ್ತಾಗಿದೆ. ಆ ಥರ ಮಾಡ್ಲಿಕ್ಕೆ ಬೇರೆಯವರು ಬರ್ತಾರೆ ಮುಂದೆ. ಅದರಿಂದಾಗಿ ನೀವು ಆ ಕಥೆಯ ವಿನ್ಯಾಸದಲ್ಲಿರತಕ್ಕಂಥದ್ದನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು. ಅವರು ಕೊಲ್ಲಲಿಲ್ಲ, ಚಿಕ್ಕವರು ಕೊಲ್ಲಲಿಲ್ಲ ಅಂತೇಳಿ ಅವರನ್ನ ಸಾವಪ್ಪುವಂತೆ ಮಾಡಿದ್ದು. ಅದರ ಹಿನ್ನೆಲೆಯಲ್ಲಿ ಏನು ತತ್ವ ಇದೆ ಅಂತ ತಿಳ್ಕೊಳ್ಬೇಕು. ತಾಶ್ಚಶಾಪ ತತಶ್ಚಶಾಪ ತಾನ್ ಕ್ರೋಧಾತ್ ತೇ ಶಪ್ತಾಶ್ಚೇತನಾಂ ಜಹುಹು, ಚೇತನಾಂ ಜಹುಹು ಅಂತ. ಚೇತನಾಂ ಜಹುಹು ಅಂದರೆ ಅರಿವು ಕಳೆದುಕೊಂಡರು. ಪ್ರಾಣ ಬಿಟ್ಟರು ಅಂತ ನಾನು ಹೇಳಿದ್ದು ತಪ್ಪದು, ಅದು ಬೇರೆ ಪುರಾಣದಲ್ಲಿರೋದು, ಇಲ್ಲಿ ಅಲ್ಲ. ತೇ ಶಪ್ತಾ ಚೇತನಾಂ ಜಹುಹು, ತಮ್ಮ ಅರಿವನ್ನು ಕಳ್ಕೊಂಡ್ರು. ಅರಿವು ಕಳ್ಕೊಂಡು ಏನು ಮಾಡಿದ್ರು? ಮೃಗ ಪಕ್ಷಿ ಸಧರ್ಮಾಣ ಕ್ಷಿಪ್ರಮಾತನ್ ಜಡೋಪಮಾ, ಮೃಗಗಳ ತರಹ ಆಗಿ ಹೋದರು, ಪಕ್ಷಿಗಳ ತರಹ ಆಗಿ ಹೋದರು. ಯಾಕೆ ಹೇಳಿ? ನಮಗೆ ಪ್ರಜ್ಞೆ ಅನ್ನೋದು ಇರೋದು ಯಾಕೆ? ಎಲ್ಲಕ್ಕಿಂತ ಹಿರಿಯರಿಗೆ ನಮ್ಮ ಹಿರಿಯರು ವಿರುದ್ಧವಾಗಿ ನಡೆದಾಗ ಅದನ್ನು ಪ್ರತಿಭಟನೆ ಮಾಡಬೇಕು ಅಥವಾ ಅದನ್ನು ಒಪ್ಪಬಾರದು ಅನ್ನೋದಕ್ಕಾಗಿ ನಮಗೆ ಪ್ರಜ್ಞೆ ಇರೋದು. ನಾವು ಆ ಪ್ರಜ್ಞೆ ಕಳ್ಕೊಂಡ್ಬಿಟ್ರೆ ಮೃಗ ಪಕ್ಷಿ ಸಧರ್ಮಾಣ, ಮೃಗಗಳ ಥರ ಪಕ್ಷಿಗಳ ಥರ ಆಗೋದ್ವಿ ನಾವು. ಆದ್ದರಿಂದ ಬಹಳ ಹಿರಿಯರು, ಇವಾಗ ಮಧ್ವಾಚಾರ್ಯರಿದ್ದಾರೆ, ಮಧ್ವಾಚಾರ್ಯರಿಗೆ ವಿರುದ್ಧವಾದ ನಂತರದ ಹಿರಿಯರನ್ನು ನಾವು ಬಿಡಬೇಕು. ಅವ್ರು ಹಿರಿಯರಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಅವರಿಗಿಂತ ಹಿರಿಯರಿಗೆ ವಿರೋಧ ಆಗ್ತಾ ಇದೆ ಅಂತ ಬಿಡೋದು, ಆ ವಿಚಾರದಲ್ಲಿ ಬಿಡೋದು. ಆ ಕಥೆಯ ಆ ಒಂದು ನೆಲೆಯ ಸೂಕ್ಷ್ಮ ಇಲ್ಲಿದೆ. ಬೇರೆ ಬೇರೆ ರೀತಿಯಾಗಿ ಶಿಕ್ಷೆ ಕೊಡಬೇಕಾದಾಗಲೂ ಕೂಡ ಹೀಗೆ ಯಾಕೆ ಮಾಡಿದ? ಪ್ರಕೃತಿ ಅವರಿಂದ ನಮಗೆ ಈ ಪಾಠವನ್ನು ಹೇಳಿಸ್ತಾ ಇದೆ. ಜಹಿ ಮಾಂ ಮಾತರಂ ತಥೋ ರಾಮೋಭ್ಯಯಾತ್ ಪಶ್ಚಾತ್ ಆಶ್ರಮಂ ಪರವೀರ. ಅದರಿಂದಾಗಿ ಇದ್ದೇನು ಉಪಯೋಗ? ಅವ್ರ ಬುದ್ಧಿ ಇದ್ದೇನು ಉಪಯೋಗ ಅಂತ ಹೇಳಿ ಬುದ್ಧಿ ಕಳಕೊಂಡ ಪ್ರಾಣಿಗಳಾದ್ರು ಪಕ್ಷಿಗಳ ತರ, ಪಕ್ಷಿಗಳ ತರಹ ಆದರು. ಇದಾದ ಮೇಲೆ ರಾಮ ಬಂದ, ಜಹೀಮಾಂ ಮಾತರಂ ಪಾಪಾಂ ಮಾತ ಪುತ್ರವ್ಯಥಾಂ ಕೃತಃ. ಓ ಮಗನೇ, ಒಂದು ಚೂರು ಯೋಚನೆ ಮಾಡಬೇಡ, ಕತ್ತರಿಸಿ ಬಿಡು ಅಂತಂದ. ತದ ಆದಾಯ ಪರಚುಂ ರಾಮೋ ಮಾತು ಚಿರೋಹರತ್.
ರಾಮ ಕೊಡಲಿಯಿಂದ ತಾಯಿಯ ಕತ್ತು ಕತ್ತರಿಸಿದ. ತತಸ್ತಸ್ಯ ಮಹಾರಾಜ ಜಮದಗ್ನಿರ್ ಮಹಾತ್ಮನಃ ಕೋಪೋಭ್ಯಗಚ್ಛತ್ ಸಹಸಾ ಪ್ರಸನ್ನಶ್ಚಾಬ್ರವೀದಿದಂ. ಜಮದಗ್ನಿಯ ಕೋಪ ಕಡಿಮೆ ಆಯಿತು. ಪ್ರಸನ್ನನಾಗಿ ಕೇಳಿದ, ಮಮೇದಂ ವಚನಾತ್ತಾತ ಕೃತಂತೆ ಕರ್ಮ ದುಷ್ಕರಂ. ನಾನು ಹೇಳಿದೆ ಅಂತ ಈ ಕರ್ಮವನ್ನು ಮಾಡಿದೆ. ವೃಣೀಶ್ವ ಕಾಮಾನ್ ಧರ್ಮಜ್ಞ ಯಾವತೋ ವಾಂಛಸೆ ಹೃದಾ. ಏನು ಬೇಕೋ ಅದನ್ನು ಕೇಳು ಅಂದ. ಆಗ ಪರಶುರಾಮ ಕೇಳಿದ, ಪಾಪ ಸವೌರೇ ಮಾತುರುತ್ಥಾನಂ. ತಾಯಿ ಎದ್ದೇಳಬೇಕು, ಎದ್ದೇಳಿ ಅಸ್ಮೃತಿಂಚ ವಧಸ್ಯ ವೈ. ನಾನು ಕೊಂದೆ ಅನ್ನೋದರ ನೆನಪೇ ಇರಬಾರದು. ಅಪ್ರತಿದ್ವಂದ್ವತಾಂ ಯುದ್ಧೇ ದೀರ್ಘಮಾಯುಶ್ಚ ಭಾರತ. ಯುದ್ಧದಲ್ಲಿ ನನಗೆ ಯಾರು ಎದುರು ನಿಲ್ಲಬಾರದು, ದೀರ್ಘವಾದ ಆಯುಷ್ಯ ಬೇಕು. ದದೌ ಚತರವಾನ್ ಕಾಮಾನ್ಸ್ತಾನ್ ಜಮದಗ್ನಿರ್ ಮಹಾತಪಾಹ. ಜಮದಗ್ನಿ ಅದನ್ನೆಲ್ಲವನ್ನು ಕೊಟ್ಟ. ಇದು ಅವರು ಮಾತ್ರ ಮಾಡಬಹುದಾದ ಕೆಲಸ, ನಾವದನ್ನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಉದಾಹರಣೆಯಾಗಿ ಇಲ್ಲಿಯೇ ಮುಂದೆ ಚಿರಕಾರಿಕ ಅಂತ ಒಂದು ಕತೆ ಬರುತ್ತೆ ಶಾಂತಿ ಪರ್ವದಲ್ಲಿ. ಇದೇ ರೀತಿ ಸಿಟ್ಟು ಬಂದು ಅವರಪ್ಪ ನಿನ್ನ ಅಮ್ಮನನ್ನು ಕೊಂದುಬಿಡು ಅಂತ ಹೇಳಿ ಹೋಗ್ತಾನೆ. ಇವನು ಚಿರಕಾರಿಕ, ಏನು ಮಾಡಿದ್ರು ಲೇಟಾಗಿ ಮಾಡ್ತಾ ಇರ್ತಾನೆ. ಅವನು ಯೋಚನೆ ಮಾಡ್ತಾ ಶುರು ಮಾಡ್ತಾನೆ, ಏನು ಮಾಡಲಿ ಏನು ಮಾಡಲಿ. ಅವರಪ್ಪ ಬರ್ತಾನೆ, ಹೆಂಡತಿ ಉಳಿದಿರ್ತಾಳೆ. ಅಂದರೆ ಅವರು ಇವ ತಾಯಿ ಚಿರಕಾರಿಕನನ್ನು ಸಂತೋಷದಿಂದ ಹೊಗಳಿ ಯೋಚನೆ ಮಾಡಿ ಕೆಲಸ ಮಾಡಬೇಕು, ನಾನೇನೋ ಸಿಟ್ಟಿನಲ್ಲಿ ಹೇಳಿಬಿಟ್ಟೆ, ಅದು ನೀನು ಮಾಡದೇ ಇದ್ದದ್ದೇ ಒಳ್ಳೆಯದಾಯಿತು ಅಂತಾನೆ. ಅದರಿಂದಾಗಿ ಎಲ್ಲರಿಗೂ ಅಲ್ಲ, ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ. ಪರಶುರಾಮ ಹೀಗೆ ಮಾಡಿದ ಅಟ್ಟೆ ತಿಳ್ಕೊಂಡ್ವಿ, ಅದರಿಂದ ಕಲಿಯಬೇಕಾದ ಪಾಠವನ್ನು ಮಾತ್ರ ಕಲಿತ್ವಿ ಅಷ್ಟೆ. ಪೂರ್ತಿಯಾಗಿ ಅವ್ರದ್ದೆಲ್ಲ ತೆಗೆದುಕೊಳ್ಳಿ ಕಾಲ ಹೀಗೆ ನಡೆಯಿತು, ಅದರಿಂದ ನಾವು ಕಲಿಬೇಕಾದ ಪಾಠ ಇಷ್ಟು ಅಷ್ಟೆ. ಕದಾಚಿತ್ತು ತಥೈವಾಸ್ಯ ವಿನಿಷ್ಕ್ರಾಂತ ಸ್ತುತ ಪ್ರಭೋ. ಒಮ್ಮೆ ಹಾಗೆ ಹೋದ್ರು ಕಾರ್ತವೀರ್ಯ ಬಂದ. ಸಯುದ್ಧ ಮದ ತಮ್ಮತ್ತ ನಾಭ್ಯನಂದ ತಥಾರ್ಚನಂ. ಋಷಿಗಳು ಅವನನ್ನು ಪೂಜಿಸಿದರು, ಅರ್ಘ್ಯ ಪಾದ್ಯ ಆಚಮನ ಎಲ್ಲ ಕೊಟ್ಟರು. ಅವನು ಇದನ್ನು ತೆಗೆದುಕೊಳ್ಳುವ ಮನಸ್ಸೇ ಇರಲಿಲ್ಲ. ಪ್ರಮಥ್ಯ ಚಾಸ್ತ್ರಮಾತ್ ತಸ್ಮಾತ್ ಹೋಮಧೇನೋಸ್ತೋ ಬಲಾತ್. ಆ ಹೋಮಧೇನು, ಹೋಮಕ್ಕಾಗಿ ಇರುವಂತಹ ಧೇನು, ಅದನ್ನು ಬಲಾತ್ಕಾರವಾಗಿ ತೆಗೆದುಕೊಂಡು ಹೋದ. ಜಹಾರ ವತ್ಸಂ ಕ್ರೋಚಂತ್ಯ ಬಭಂಜತ ಮಹಾದ್ರುಮಾನ್. ಜಹಾರ ವತ್ಸಂ ಕ್ರೋಚಂತ್ಯ. ಆ ಕರುವನ್ನು ಎತ್ಕೊಂಡು ಹೋದ. ಆಗತಾಯ ಚ ರಾಮಾಯ ತದಾ ಚಷ್ಟಪಿತ ಸ್ವಯಂ. ಪರಶುರಾಮ ಬಂದ, ಅವನಿಗೆ ಅಪ್ಪ ಈ ಕಥೆಯನ್ನು ಹೇಳಿದ, ಹೋಮಧೇನುವನ್ನು ಕೊಂಡೋಗ್ತಾ ಇದ್ದಾನೆ ಅಂತ. ಇವನೇನು ಮಾಡಿದ, ಸಮನ್ಯುವಚ ಮಾಪನ್ನ ಕಾರ್ತವೀರ್ಯ ಉಪಾದ್ರವತ್. ಸೀದ ನುಗ್ಗಿ ಕಾರ್ತವೀರ್ಯನ ಹತ್ತಿರ ಹೋರಾಡಲಿಕ್ಕೆ ಹೋದ. ಪುರಾಣಾಂತರದಲ್ಲಿ ಒಂದು ಕಥೆ ಉಂಟು, ಕರುವನ್ನು ಕೊಂಡೊಯ್ದ, ತಾಯಿಯನ್ನು ಇಲ್ಲೇ ಇಟ್ಟಿದ್ದ ಅಂತ. ಕೆಲವೊಂದು ಕಡೆ ತಾಯಿಯನ್ನು ಇಲ್ಲೇ ಇಟ್ಟಿದ್ದ, ಕರುವನ್ನು ಮಾತ್ರ ಒಯ್ದ. ಕೆಲವೊಂದು ಕಡೆ ಕರುವನ್ನು ಇಲ್ಲೇ ಇಟ್ಟಿದ್ದ, ತಾಯಿಯನ್ನು ಒಯ್ದ ಅಂತ. ನಮಗೆ ಸೂಕ್ಷ್ಮವಾಗಿ ನೋಡಿದಾಗ ತಾಯಿ ಇಲ್ಲೇ ಇತ್ತು, ಕರುವನ್ನು ಒಯ್ದಿದ್ದ. ನಿಮ್ಮ ಹೋಮಧೇನು ನಿಮಗಿರಲಿ, ಅದರ ಕರು ಅದೇ ರೀತಿ ಗುಣ ಇದ್ರೆ ನಮಗೆ ಬರಲಿ ಅಂತ. ಆ ತರಹ ಇಟ್ಟುಕೊಂಡು ಕರುವನ್ನು ಮಾತ್ರ ಎತ್ಕೊಂಡು ಹೋಗಿದ್ದ. ಇವನು ನುಗ್ಗಿ ಅವನನ್ನು ಬಡಿದ. ಸಹಸ್ರ ಸಂಹಿತಾನ್ ರಾಜನ್ ಪ್ರಗೃಶ್ಯ ರುಚಿರಂ ಧನು ಅಭಿಭೂತ ಸ್ತರಾಮೇಣ ಸಂಯುಕ್ತ ಕಾಲ ಧರ್ಮಣ. ಪರಶುರಾಮ ಅವನನ್ನು ಗೆದ್ದು ಕೊಂದ. ಅರ್ಜುನ ಸ್ಯಾಥದಾಯಾದಾಹ ರಾಮೇಣ ಕೃತಮನ್ಯಮಃ. ಕಾರ್ತವೀರ್ಯಾರ್ಜುನನ ಮಕ್ಕಳೆಲ್ಲ ಸೇಡಿಟ್ಕೊಂಡಿದ್ರು. ಅಪ್ಪನನ್ನು ಕಳೆದುಕೊಂಡ ದುಃಖ ಏನು ಅಂತ ಇವನು ಗೊತ್ತಾಗಬೇಕು. ಇವನಿಗೆ ಬಲ ಇದೆ, ಇವನನ್ನೇನು ಮಾಡಲಿಕ್ಕಾಗಲ್ಲ ಅಂತ ಕಾದುಕೊಂಡಿದ್ದು. ಇವನೆಲ್ಲ ಒಮ್ಮೆ ಹೋದಾಗ ಅವರು ಬಂದು ಜಮದಗ್ನಿಯನ್ನು ಕೊಂದು ಹಾಕಿದ್ರು. ತೇ ತಂ ಜಗ್ನುರ್ ಮಹಾವೀರ್ಯಂ
ಅಯುಧ್ಯಂತಂ ತಪಸ್ವಿನಂ ಅಸಕೃದ್ ರಾಮ ರಾಮೇತಿ ವಿಕ್ರೋಶಂತಂ ಅನಾಥವತ್. ಕಡೆಗಾಲದಲ್ಲಿ ರಾಮ ರಾಮ ಅಂತ ಹೇಳಿಕೊಂಡು ಜಮದಗ್ನಿಗಳು ಸತ್ತರು. ಇದು ಗೊತ್ತಾಯಿತು. ಜಮದಗ್ನಿ ನಾಚ ಆದ ಮೇಲೆ ಸಮಿತ್ಪಾಣಿ, ಜಮದಗ್ನಿ ಇನ್ನೇನು ಸಾಯ್ತಾ ಇದ್ದಾನೆ. ಆಶ್ರಮಂ ಭೃಗುನಂದನ, ಪರಶುರಾಮ ಬಂದ, ನೋಡಿದ ತನ್ನ ಕಣ್ಣೆದುರುಗಡೆನೆ ತಂದೆ ತಾಯಿ ಸಾಯೋದನ್ನ, ದುಃಖಪಟ್ಟ ಅನ್ನುವಲ್ಲಿಗೆ 117ನೆಯ ಅಧ್ಯಾಯ. ಮಮಾಪರಾಧಾತ್ ತೈಕ್ಷುದ್ರೈಹಿ ಅತಸ್ತ್ವಂ ತಾತ ಬಾಲಿತೈಹಿ. ಪರಶುರಾಮ ಹೇಳಿದ, ನನ್ನ ಅಪರಾಧದಿಂದ ನೀನು ಸತ್ತೆ. ವನೇ ಮೃಗ ಇವೇ ಶುಭಿಹಿ, ಹೇಗೆ ಜಿಂಕೆಯೊಂದನ್ನು ನಡುವೆ ಬಿಟ್ಟು ಆಟಕ್ಕಾಗಿ ಹಿಂಸೆ ಮಾಡಿ ಕೊಲ್ತಾರಲ್ಲ, ಆ ರೀತಿ ನಿನ್ನನ್ನು ಬೇಟೆಯಾಡಿದ್ದಾರೆ ಜಮದಗ್ನಿಯೇ. ನಾನಿರಬೇಕಾದ್ರೆ ಈ ರೀತಿ ಆಯ್ತಲ್ವಾ. ಕಿನ್ನು ತೈರ್ನ ಕೃತಂ ಪಾಪಂ ಯೈರ್ ಭವಾನ್ ತಪಸ್ಸಿ ಸ್ಥಿತ ಅಯುಧ್ಯಮಾನೋ ವೃದ್ಧಸ್ಥನ್ ಹರ ಹತಶ್ಚರಶತೈಶ್ಚಿತೈ. ನೀನು ಯುದ್ಧ ಮಾಡಲಿಲ್ಲ, ತಪಸ್ಸು ಮಾಡ್ತಾ ಇದ್ದಿ, ಮುದುಕನಿದ್ದಿ, ನಿನ್ನನ್ನು ಕೊಂದು ಇನ್ಯಾವ ಪಾಪ ಮಾಡಬೇಕಿದೆ, ಅವರೆಲ್ಲ ಪಾಪನೂ ಮಾಡಿ ಆಯ್ತು. ಈ ರೀತಿಯಾಗಿ ಚಿಂತನೆ ಮಾಡಿ ಪ್ರೇತ ಕಾರ್ಯಾಣಿ ತರವಾಣಿ, ಎಲ್ಲ ಪ್ರೇತ ಕಾರ್ಯವನ್ನು ಮಾಡಿದ. ದದಾ ಪಿತರಂ ತಾಜ್ಞೌ ರಾಮ ಪರ ಪುರಂಜಯ, ಶವ ಸಂಸ್ಕಾರವನ್ನು ಮಾಡಿದ. ಮಾಡಿ ಆಮೇಲೆ ಹೇಳಿದ, ಅಂತೆ ತರ್ಪಣವನ್ನು ನಾನು ನೀರಲ್ಲಿ ಕೊಡುವಲ್ಲ, ರಕ್ತದಲ್ಲಿ ಕೊಡ್ತೇನೆ ಅಂತ. ಜಗ್ನಿಮಾನ್ ಕಾರ್ತವೀರ್ಯಸ್ಯ ಸುತಾನೇಕೋಂತ ಕೋಪ ಮಹಾ. ಪರಶುರಾಮ ನುಗ್ಗಿ ಕಾರ್ತವೀರ್ಯ ಅರ್ಜುನನ ಎಲ್ಲ ಮಕ್ಕಳನ್ನ ಕೊಂದ ಕೊಂದ ಕೊಂದ. ಅದ ಅಭ್ಯಾಸ ಆಗಿ ತ್ರಿಸ್ತಪ್ತ ಕೃತ್ವ ಪೃಥಿವೀಂ ಕೃತ್ವಾನಿ ಕ್ಷತ್ರಿಯಾಂ ಪ್ರಭು. ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಘಟಿಸೋದು ಅಂತ ಅರ್ಥ. ಅಭ್ಯಾಸ ಅಂತಂದ್ರೆ ಪುನರುಕ್ತಿ ಅಂತ ಒಂದರ್ಥ ಉಂಟು, ಪುನಃಕ್ರಿಯೆ ಅಂತ ಒಂದರ್ಥ ಉಂಟು. ಇಲ್ಲಿ ಪುನಃಕ್ರಿಯೆ, ಎಲ್ಲರನ್ನ ಕೊಂದುಕೊಂಡು ಬಂದ. ಸಮಂತ ಪಂಚಕಂ ಸಮಂತ ಪಂಚಕೇ ಪಂಚ ಚಕಾರ ರುಧಿರ ಹರದಾನ್. ಅವನು ಬರೋದು ಕೊಡಲಿಯನ್ನು ತೊಳೆಯೋದು, ಹಾಗೆ 5 ಕೊಳಗಳಲ್ಲಿ ಕೊಡಲಿಯನ್ನು ತೊಳೆದ. ಆ ಇಡೀ ಕೊಳ ರಕ್ತಮಯ ಆಗಿ ಹೋಯಿತು. ರಕ್ತದ ಕೊಳವನ್ನು ಮಾಡಿದವ ಅಂತ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ರು. ಇವತ್ತು ಕುರುಕ್ಷೇತ್ರದಲ್ಲೇ ಅದನ್ನು ಕಾಣುತ್ತೇವೆ, ಸಮಂತ ಪಂಚಕ ಅಂತ. ತಥೋ ಯಜ್ಞೇನ ಮಹತಾ, ದೊಡ್ಡ ಯಾಗ ಮಾಡಿ ತರ್ಪಯಾಮ ತದೇವೇಂದ್ರಂ, ಅಲ್ಲಿ ಬ್ರಾಹ್ಮಣರಿಗೆ ಎಲ್ಲರಿಗೂ ಕೂಡ ತರ್ಪಣವನ್ನು ಕೊಟ್ಟ. ಇವನ ದಿಗ್ವಿಜಯ ಜಾಸ್ತಿ ಆಗ್ತಿದ್ದ ಹಾಗೆ ಸ್ವಯಂ ರುಚಿಕ ಸ್ವಯಂ ಜಮದಗ್ನಿ ಕಾಣಿಸಿಕೊಂಡು ಬೇಡ ಅಂತ ತಡೆದ್ರಂತೆ. ಆಮೇಲೆ ಯಜ್ಞವನ್ನು ಮಾಡಿ ಕಾಶ್ಯಪ್ಪನಿಗೆ ಕೊಟ್ಟ. ಆದ್ರಿಂದಾಗಿ ಭೂಮಿಗೆ ಕಾಶ್ಯಪೀ ಅಂತಲೂ ಹೆಸರಿದೆ. ಸಪ್ರದಾಯ ಮಹೀಂ ತಸ್ಮೈ ಕಶ್ಯಪಾಯ ಮಹಾತ್ಮನೇ. ಕಶ್ಯಪ ಬ್ರಾಹ್ಮಣನಿಗೆ ಕೊಟ್ಟು ಹೊರಟು ಹೋದ. ಚತುಶ್ಚತುರ್ದಶೀಂ ರಾಮ ಸಮಯೇನ ಮಹಾಮನಃ ದರ್ಶಯಾ ಮಾತ ತಾನ್ ವಿಪ್ರಾನ್ ಧರ್ಮರಾಜಂ ಸಚಾನುಜಾನ್. ಆಮೇಲೆ ಆ ಚತುರ್ದಶಿ ಆಯಿತು. ಬೆಳಗ್ಗೆ ಈ ಕಥೆಯೆಲ್ಲ ಕೇಳ್ತಾ ಇರಬೇಕಾದ್ರೆ ರಾತ್ರಿಯ ಕಳೆದು ಹೋಯಿತು, ಇರುಳಿರುಳಿತು, ಹಗಲಾಯಿತು. ಚತುರ್ದಶಿ ಆದಾಗ ಪರಶುರಾಮ ದೇವರು ಬಂದರು. ಪಾಂಡವರೆಲ್ಲ ಚೆನ್ನಾಗಿ ಪೂಜೆ ಮಾಡಿದರು. ಅವರ ಪೂಜೆಯನ್ನು ಸ್ವೀಕರಿಸಿ ಮಹೇಂದ್ರ ಉಚ್ಚತಾಂ ರಾತ್ರಿಂ ಪ್ರಯಯೌ ದಕ್ಷಿಣಾಮುಖ. ಆಮೇಲೆ ಅವರು ದಕ್ಷಿಣಕ್ಕೆ ಹೋದರು ಪರಶುರಾಮ ದೇವರು. ಇವನೇನು ಮಾಡಿದ, ಮತ್ತೆ ಪ್ರಭಾಸ ತೀರ್ಥಕ್ಕೆ ಬಂದ. ಹೀಗೆ 118ನೇ ಅಧ್ಯಾಯ ಆಯಿತು. ಸವೃತ್ತಮಾನಸ್ತೇಜು ಕೃತಾಭಿಷೇಕ ಸಹಾನುಜ ಪಾರ್ಥಿವ ಪುತ್ರ ಪೌತ್ರ ಸಮುದ್ರಗಾಂ ಪುಣ್ಯತಮಾಂ ಪ್ರಶಸ್ತಾಂ ಜಗಾಮ ಪಾರೀಕ್ಷತ ಪುಣ್ಯ ಪಾಂಡುಪುತ್ರ. ಅಲ್ಲಿ ಅಲ್ಲಿ ಸ್ನಾನ ಮಾಡ್ತಾ ಪಿತೃಗಳಿಗೆ ದೇವತೆಗಳಿಗೆ ತರ್ಪಣವನ್ನು ಕೊಡುತ್ತಾ ಗೋದಾವರಿ ನದಿಯ ಹತ್ತಿರ ಬಂದರು. ಅಲ್ಲಿ ದ್ರಮಿಡ ಪ್ರದೇಶ
ಅಂದರೆ ಈಗಣ ತಮಿಳುನಾಡು ಅಲ್ಲಿಗೆ ಬಂದು ಸಮುದ್ರದಲ್ಲಿ ಬಂದು ಸ್ನಾನ ಮಾಡಿ ಅಗಸ್ತ್ಯ ತೀರ್ಥಕ್ಕೆ ಬಂದರು, ಸ್ನಾನ ಮಾಡಿದರು. ನಾರೀ ತೀರ್ಥಾನ್ಯತ ವಿರೋಧ ದರ್ಶಃ, ನಾರೀ ತೀರ್ಥಾನಿ, ನಾರೀ ತೀರ್ಥ ಅಂದರೆ ಕನ್ಯಾಕುಮಾರಿ, ಅಲ್ಲಿ ಬಂದ. ತತ್ರ ಅರ್ಜುನಸ್ಯ ಅಗ್ರಧನುರ್ಧರಸ್ಯ ನಿಶಮ್ಯ ತತ್ಕರ್ಮ ಪರೈರತಕ್ಯಂ ಸಂಪೂಜ್ಯಮಾನ ಪರಮರಚಿತಂಗೈ ಪರಾಮುದಂ ಪಾಂಡುಸುತಸ್ಥಲೇಭೇ. ಅಲ್ಲಿ ಎಲ್ಲ ಋಷಿಗಳು ನೀವು ಯಾರು ಅಂತ ಕೇಳಿದ್ರು. ಹೀಗೆ ಪಾಂಡವರಲ್ಲಿ ಮೊದಲನೆಯವ ನನ್ನ ಹೆಸರು ಯುಧಿಷ್ಠಿರ ಅಂತ ಹೇಳಿದ ಕೂಡಲೇ, ಓ ಅರ್ಜುನನ ಅಣ್ಣ ಅಲ್ವಾ ಅಂತ ಕೇಳಿದ್ರಂತೆ. ಅರ್ಜುನ ನಿಮಗೆ ಗೊತ್ತು ಅಂತ ಕೇಳಿದ. ಆಗ ಅವರು ಹೇಳಿದ್ರು, ನಿಮ್ಮಲ್ಲಿ ಒಪ್ಪಂದ ಆಗಿತ್ತು, ದ್ರೌಪದಿ ಒಬ್ಬರ ಜೊತೆಗೆ ಇದ್ದಾಗ ಇನ್ನೊಬ್ಬರು ನೋಡಿದರೆ ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕು ಅಂತ. ಆವಾಗ ತೀರ್ಥಯಾತ್ರೆ ಮಾಡಲಿಕ್ಕೆ ಅಂತ ಬಂದಾಗ 5 ಜನ ಅಪ್ಸರೆಯರು ಮೊಸಳೆಯಾಗಿ ಒಂದೊಂದು ತೀರ್ಥದಲ್ಲಿ ಬಿದ್ದಿದ್ರು. ಅವರು ಬಂದವರಿಗೆಲ್ಲ ಕಾಟ ಕೊಡ್ತಾ ಇದ್ರು, ಯಾರೂ ಅಲ್ಲಿ ಸ್ನಾನವೇ ಮಾಡ್ತಾ ಇರಲಿಲ್ಲ. ನಾವು ಅದನ್ನು ಹೇಳಿದೆವು, ಅರ್ಜುನ ಮುಳುಗಿದ, ಅಪ್ಸರೆಯರು ಮೊಸಳೆ ರೂಪದಲ್ಲಿದ್ದವರು ಬಂದರು ಅವನನ್ನು ತಿನ್ನಲಿಕ್ಕೆ, ತೆಗೆದು ಎಸೆದು ಕೂಡಲೇ ಅವಳು ಅಪ್ಸರೆ ಆದ್ಲು. ಹಾಗೆ 5 ಜನ ಮೊಸಳೆಗಳನ್ನು, 5 ಮೊಸಳೆಗಳನ್ನು ತೊಡಕ್ಕೆಸೆದು ಒಟ್ಟಿಗೆ ಅಪ್ಸರೆಯರನ್ನಾಗಿ ಮಾಡಿ ಅವರ ಶಾಪ ವಿಮೋಚನೆ ಮಾಡಿದ. ಅದರಿಂದಾಗಿ ನಾವು ಅರ್ಜುನ ತೀರ್ಥ ಅಂತ ಕೂಡ ಕರಿತೇವೆ. ಅದನ್ನು ಕೇಳಿ ಬಹಳ ಖುಷಿಯಾಯಿತು. ನನ್ನ ತಮ್ಮ ಮಾಡಿದ ಕೆಲಸ ಮುಂದೆ ಎಂದೆಂದಿಗೂ ಉಳಿಯುತ್ತೆ ಅಂತನ್ನೋದನ್ನು ಚಿಂತನೆ ಮಾಡಿ ಸಂತೋಷಪಟ್ಟ. ಸಂಪೂಜಯನ್ ವಿಕ್ರಮಮರ್ಜುನಸ್ಯ ರೇಮೇ ಮಹಾಮಹೀಪಾಲ ಪತಿ ಪೃಥಿವ್ಯಾಂ. ಅಲ್ಲಿ ಬಹಳ ಸಂತೋಷಪಟ್ಟ. ನನ್ನ ತಮ್ಮ ಈ ಕ್ಷೇತ್ರದಲ್ಲಿ ಮಾಡಿದ ಕೆಲಸ ತಲತಲಾಂತರಕ್ಕೆ ಉಳಿಯುತ್ತೆ ಅಂತ ಚಿಂತನೆ ಮಾಡಿದ. ಆ ಕ್ಷೇತ್ರ ವಿಧಿಯನ್ನು ಮಾಡುತ್ತಾ 1000 ಗೋವುಗಳನ್ನು ದಾನ ಮಾಡಿದ. ಸತಾನಿ ತೀರ್ಥಾನಿ ಚತಾಗರಸ್ಯ ಪುಣ್ಯಾನಿ ಚಾನ್ಯಾನಿ ಬಹು ನಿರಾಜನ್. ಮತ್ತೆ ಅಲ್ಲಿಂದ ಶೂರ್ಪಾರಕಕ್ಕೆ ಹೋದ. ಶೂರ್ಪಾರಕ ಕ್ಷೇತ್ರದಲ್ಲಿ ಅನೇಕ ಜನ ದೇವತೆಗಳು ತಪಸ್ಸು ಮಾಡಿದರು. ಅಲ್ಲಿ ಸ್ನಾನವನ್ನು ಮಾಡಿ ವೇದೀಂ ದದರ್ಶ ಆಯತ ಪೀನ ಬಾಹು. ವೇದೀಂ ದದರ್ಶ, ದೊಡ್ಡ ಯಜ್ಞಕುಂಡವನ್ನು ನೋಡಿದ. ಆ ಯಜ್ಞಕುಂಡ ಮೊದಲು ಯಾರು ಕೆಲಸ ಮಾಡಿದ್ದು ಅಲ್ಲಿ ಯಜ್ಞ ಮಾಡಿದ್ದು ಅಂತಂದರೆ ಸಾಕ್ಷಾತ್ ರುಚಿಕನ ಮಗ ಜಮದಗ್ನಿ. ಅವನಿಗೆ ಪರಶುರಾಮನ ಕಥೆ ಕೇಳಿದ್ದಕ್ಕೂ, ರುಚಿಕನ ಕುಂಡ ಇಲ್ಲಿ ಸಿಕ್ಕಿದ್ದಕ್ಕೂ ಬಹಳ ಸಂತೋಷ ಆಯಿತು. ಆಮೇಲೆ ಸರಸ್ವತಿಯ ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಅಲ್ಲಿ ಅಲ್ಲಿ ಕಡಲನ್ನು ಮುಟ್ಟುತ್ತಾ ಅಲ್ಲಿಂದ ಮತ್ತೆ ದೂರವಾಗಿ ಹೊರಟ. ತತ್ರಾಭಿಷಿಕ್ತ ಪೃಥುಲೋಹಿತಾಕ್ಷ ಸಹಾನುಜೈ ದೇವಗಣಾನ್ ಪಿತೃಂಶ್ಚ ಸಂತರ್ಪಯಾಮಾಸ. ಲೋಹಿತಾಕ್ಷ ಕೆಂಗಣ್ಣನಾದ, ಯಾಕೆಂದರೆ ನಿದ್ರೆ ಸರಿಯಾಗಿ ಆಗ್ತಾ ಇರಲಿಲ್ಲ, ಉಷ್ಣ ಜಾಸ್ತಿಯಾಗಿತ್ತು, ಹೀಗಾಗಿ ಲೋಹಿತಾಕ್ಷ ಹೇಳುತ್ತಾರೆ. ಒಂದೊಂದು ವಿಚೇತನಕ್ಕೂ ಅರ್ಥ ಇರಬೇಕಲ್ಲ. ಸದ್ವಾದಚಾಹಂ ಜಲವಾಯು ಭಕ್ಷ. 12 ದಿವಸಗಳ ಕಾಲ ನಿರಂತರವಾಗಿ ಎದ್ದಿದ್ದು ಮಲಗದೇನೆ. ಜಲವಾಯು ಭಕ್ಷ, ನೀರನ್ನು ಕುಡಿದು ಗಾಳಿಯನ್ನು ಉಂಡು ಅನೇಕ ತಪಸ್ಸುಗಳನ್ನು ಮಾಡಿದ ಅಂತೆ. ಅದೇ ಸಂದರ್ಭದಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಜನಾರ್ದನ ಮತ್ತು ರಾಮ ಅಂದರೆ ಬಲರಾಮಕೃಷ್ಣರು ಬಂದಿದ್ದರು. ತೇ ವೃಷ್ಣಯ ಪಾಂಡು ಸುತಾಂತಮೀಕ್ಷ ಭೂಮೌ ಶಯಾನಾನ್ ಮಲದಿಗ್ಧಗಾತ್ರಾಂ ಅನರ್ಹತೀಂ ದ್ರೌಪದೀಂ ಚಾಪಿ ದೃಷ್ಟ್ವಾ ಸುದುಃಖಿತಾಃ ಚುಕ್ರಶುರಾರ್ತನಾದಾನ್. ಯಾದವರು ಬಂದಿದ್ದಾರೆ, ಪಾಂಡವರು ಅಲ್ಲೇ ಇದ್ದಾರೆ. ಪಾಂಡವರ ಮೈಯೆಲ್ಲ ಕಪ್ಪಾಗಿದೆ, ಕರಿಯಾಗಿದೆ, ಕೆಟ್ಟ ಬಟ್ಟೆಯನ್ನು ಉಟ್ಟಿದ್ದಾರೆ, ಸೊರಗಿದ್ದಾರೆ, ಮುಖ ಎಲ್ಲ ಬಾಡಿದೆ, ಸರಿಯಾದ ಭೋಗಗಳಿಲ್ಲ, ನೆಲದಲ್ಲಿ ಮಲಗುತ್ತಾರೆ, ಒಳ್ಳೆ ಬಟ್ಟೆಯನ್ನು ಹೊತ್ತುಕೊಳ್ಳೋದಿಲ್ಲ. ಇದನ್ನೆಲ್ಲ ನೋಡಿ ಬಹಳ ಸಂಕಟ ಆಯ್ತಂತೆ.
ಇವರು ಕೂಡ ನೋಡಿದರು. ತತಸ್ಸರಾಂಚ ಜನಾರ್ದನಂಚ ಕಾಷ್ಟಿಂಚ ಸಾಂಬಂಚ ಶಿನೇಶ್ಚ ಪೌತ್ರಂ ಅನ್ಯಾಂಚ ವೃಷ್ಣೀನುಪಗಮ್ಯ ಪೂಜಾಂ ಚಕ್ರೇ ಯಥಾ ಧರ್ಮಮದೀನ ಸತ್ವ. ಬಲರಾಮನಿಗೆ ಜನಾರ್ದನನಿಗೆ ಸಾತ್ಯಕಿ ಯುಯುಧಾನ ಕೃತವರ್ಮ ಆಮೇಲೆ ಪ್ರದ್ಯುಮ್ನ ಅನಿರುದ್ಧ ಗದ ಎಲ್ಲರನ್ನ ನೋಡಿ ಸಂತೋಷಪಟ್ಟರು, ಪೂಜೆ ಮಾಡಿದರು ಅಂದರೆ ಸತ್ಕಾರ ಮಾಡಿದರು. ಯುಧಿಷ್ಠಿರನ ಸುತ್ತಲೂ ಕೂಡ ಕೂತ್ಕೊಂಡ್ರು. ವನವಾಸ ಹೇಗಾಯಿತು, ಇಲ್ಲಿ ತನಕ ಏನಾಗ್ತಾ ಇತ್ತು ಎಲ್ಲವನ್ನೂ ಕೂಡ ಕೇಳಿದ್ರು. ಅರ್ಜುನ ಎಲ್ಲಿ ಅಂತ ಕೇಳಿದಾಗ ಇಂದ್ರಲೋಕಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರು. ಆಮೇಲೆ ಕುಶಲ ಪ್ರಶ್ನೆ ಆದ ಮೇಲೆ ಒಂದು ಕಡೆ ಸಭೆಗೆ ಕೂತರು ಅಂತನ್ನುವಲ್ಲಿಗೆ 119 ಅಧ್ಯಾಯ. ಪ್ರಭಾತ ತೀರ್ಥಮಾತಾದ್ಯ ಪಾಂಡವ ವೃಷ್ಣಯಸ್ತದ ಕಿಮ ಕುರುವನ್ ಕಥಾಶ್ಚೈತಾಂ ಕಾಸ್ತತ್ರಾಸನಸ್ತಪೋಧನ. ಜನಮೇಜಯನು ಕುತೂಹಲ ಆಯಿತು. ಅಲ್ಲ, ಸಂಕ್ಷೇಪವಾಗಿ ಹೇಳಿಬಿಟ್ರಿ, ಅವ್ರ ನಡುವೆ ಮಾತುಕತೆ ಆಯಿತು ಅಂತ, ಇನ್ನೇನು ಆಗಲೇ ಇಲ್ವೇ, ನನಗದನ್ನು ತಿಳ್ಕೊಳ್ಬೇಕು ಅಂತ ಆಸೆ ಇದೆ ಹೇಳಿ. ವೈಶಂಪಾಯನವಾಚ ಪ್ರಭಾತ ತೀರ್ಥಂ ಸಂಪ್ರಾಪ್ಯ ಪುಣ್ಯಂ ತೀರ್ಥಂ ಮಹೋದಧೇಹೇ ಕೃಷ್ಣಯ ಪಾಂಡವಾನ್ ವೀರಾ ಪರಿವಾರ್ಯೋಪತಸ್ಥಿರೇ. ಪ್ರಭಾತ ತೀರ್ಥಕ್ಕೆ ಹೋದಾಗ ಮತ್ತೆ ಮೊದಲಿಂದ ಶುರು ಮಾಡ್ತಾರೆ. ಸ್ವಲ್ಪ ಹಿಂದಿನಿಂದ ಪ್ರಭಾತ ತೀರ್ಥಕ್ಕೆ ಹೋಗಿದ್ರು ಯಾದವರೆಲ್ಲ. ಯಾಕೆ ಹೋಗಿದ್ದು ಅಂದರೆ ಪಾಂಡವರು ಬಂದರು ಅಂತ ಗೊತ್ತಾಗಿಯೇ ಪಾಂಡವರನ್ನು ನೋಡಬೇಕು ಅಂತಲೇ ಹೋಗಿದ್ದು. ತಥೋ ಗೋಕ್ಷೀರ ಕುಂದೆಂದು ಮೃಣಾಲ ರಜತ ಪ್ರಭಾ. ಗೋಕ್ಷೀರ ಹಸುವಿನ ಹಾಲು, ಅದರಂತೆ ಸ್ವಲ್ಪ ಹಳದಿ ಬಣ್ಣದ ರೇಕಿನಲ್ಲಿದ್ದು ಮೈಬಣ್ಣ ಇರುವ ಬಿಳಿ ಬಣ್ಣ ಇರುವ ಬಲರಾಮ ಅಲ್ಲಿ ಇದ್ದ. ನ ಕೃಷ್ಣ ಧರ್ಮಶ್ಚರಿತೋಭವಾಯ ಜಂತೋರ ಧರ್ಮಶ್ಚ ಪರಾಭವಾಯ ಯುಧಿಷ್ಠಿರೋ ಹೆತ್ರ ಜಟೀ ಮಹಾತ್ಮ ವನಾಶ್ರಯ ಕ್ಲಿಶ್ಯತಿ ಚೀರವಾತ. ಬಲರಾಮ ಹೇಳಿದ, ಕೃಷ್ಣ ಧರ್ಮಾಚರಣೆ ಮೇಲೆ ನನಗೆ ನಂಬಿಕೆನೇ ಹೊರಟೋಗಿದೆ ಅಂತ. ನ ಧರ್ಮ ಕೃಷ್ಣ ಚರಿತೋಭವಾಯ, ಯಾಕೆ ಅಂದರೆ ಧರ್ಮಾಚರಣೆ ಮಾಡಿದ್ರೆ ಒಳ್ಳೆ ಸಂಪತ್ತಿರುತ್ತೆ, ಲೋಕದಲ್ಲಿ ಒಳ್ಳೆಯ ಖ್ಯಾತಿ ಕೀರ್ತಿ ಪದವಿ ಎಲ್ಲ ಇರುತ್ತೆ ಅಂತ ನಾನು ಕೇಳಿದ್ದೇನೆ. ಅದೆಲ್ಲ ಸುಳ್ಳಾಯ್ತು. ಅಧರ್ಮ ಮಾಡಿದ ದುರ್ಯೋಧನ ಮೆರಿತಾ ಇದ್ದಾನೆ, ಧರ್ಮ ಮಾಡಿದ ಧರ್ಮರಾಜ ಹೀಗೆ ಕೊಳಿತಾ ಇದ್ದಾನೆ, ಎಂಥ ದುರಂತ ಅಲ್ವಾ. ದುರ್ಯೋಧನಶ್ಚಾಪಿ ಮಹೀಂ ಪ್ರಜಾಸ್ತಿ ನ ಚಾಸ್ತ್ಯ ಭೂಮಿರ್ವಿವರಂ ದದಾತಿ. ಅಚಾಸ್ತ್ಯ ಭೂಮಿರ್ ವಿವರಂ ದದಾತಿ. ಭೂಮಿ ಬಾಯಿ ತೆರೆದು ಆ ದುರ್ಯೋಧನನ್ನು ನುಂಗಲಿಲ್ಲ ನೋಡು, ಅಷ್ಟು ಅನ್ಯಾಯ ಮಾಡಿದ್ದಾನೆ. ಅಯಂ ತದರಮ ಪ್ರಭವೋ ನರೇಂದ್ರೋ ಧರ್ಮೇ ಧೃತ ಸತ್ಯ ಧೃತಿ ಪ್ರದಾತ. ಇವನು ಯಮಧರ್ಮನ ಮಗ, ಇದರಲ್ಲೇ ಗಾಢವಾಗಿ ಇದ್ದಾನೆ. ರಾಜ್ಯ ಇಲ್ಲದಿರಬಹುದು, ದಾನ ಇಲ್ಲದೇ ಇರಬಹುದು, ಸಂಪತ್ತಿಲ್ಲದೇ ಇರಬಹುದು, ಧರ್ಮ ಮಾಡಿಕೊಂಡಿದ್ದಾನೆ. ಆ ಭೀಷ್ಮಾಚಾರ್ಯರು ಕೃಪಾಚಾರ್ಯರು ದ್ರೋಣ ಅವರೆಲ್ಲ ಏನು ಮಾಡ್ತಾ ಇದ್ರು, ಧಿಕ್ ಪಾಪ ಬುದ್ಧೀನ್ ಭರತ ಪ್ರಧಾನಾನ್. ಪಾಪ ಬುದ್ಧೀನ್ ಧಿಕ್, ಧಿಕ್ಕಾರ ಇರಲಿ ಆ ಪಾಪಿಷ್ಠರಿಗೆ. ಪುತ್ರೇ ಚುತಮ್ಯಕ್ ಚರಿತಂ ಮಯೇತಿ ಪುತ್ರಾನ ಪಾಪಾನ್ ವ್ಯಪರೋಪ್ಯ ರಾಜ್ಯಾತ್. ಮಕ್ಕಳು ಎಷ್ಟೇ ತಪ್ಪು ಮಾಡಿದರೂ ತಂದೆ ತಾಯಿಗಳು ಸಹಿಸ್ತಾರೆ ಅಂಥದ್ದು ಈ ಗುಣವಂತರಾದ ಮಕ್ಕಳು ಇರಬೇಕಾದ್ರೇನೆ. ಎಂತಹ ಅನ್ಯಾಯ ಮಾಡಿದ್ದಾನೆ ಧೃತರಾಷ್ಟ್ರ. ಜಾತ ಪೃಥಿವ್ಯಾಮಿತಿ ಪಾರ್ಥಿವೇಚು ಪ್ರೌರಾಜ್ಯ ಕೌಂತೇಯಮಿತಿ ಸ್ಮರಾಜ್ಯಾತ್ ನೂನಂ ಸಮೃದ್ಧಾನ್ ಪಿತೃಲೋಕ ಭೂಮು ಚಾಮೀಕರಾನ್ ಚಾಮೀಕರಾಭಾನ್ ಕ್ಷಿತಿಜಾನ್ ಪ್ರಫುಲ್ಲಾನ್. ಎಂತಹ ದುರಂತ. ಸತ್ತರೆ ಇವನಿಗೆ ಒಳ್ಳೆ ಗತಿ ಆಗತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ, ಆದರೆ ಬದುಕಿರಬೇಕಾದ್ರೆ ಸುಖ ಸಿಗಬಾರದೆ.
ಅಂತಾನೆ ಬಲರಾಮ. ವ್ಯೂಢೋತ್ತರಾಂ ತಾನು ಏನು ಕಡಿಮೆ ಆಗಿದೆ ನೋಡು, ದಪ್ಪವಾದ ತೋಳು, ಪೃಥು ಲೋಹಿತಾಕ್ಷಾನ್ ಅಗಲವಾದ ಕೆಂಪು ಕಣ್ಣು, ಅಂತಹ ದೈಹಿಕ ಸಂಪತ್ತಿರುವ ಮಾನಸಿಕ ಸಂಪನ್ನರಾದ ಧರ್ಮನಿಷ್ಠರಾದ ಪಾಂಡವರನ್ನು ಹೊರಗಡೆ ಕಳೆದನಲ್ಲ ಈ ಭೀಮಸೇನ. ನಿರಾಯುಧೋ ದೀರ್ಘಭುಜೋ ನಿಹನ್ಯಾತ್, ಸೈನ್ಯವನ್ನೆಲ್ಲ ಇವನೊಬ್ಬನೇ ತನ್ನ ಭುಜಗಳಿಂದ ಕೊಲ್ಲಬಲ್ಲ. ಶ್ರುತ್ವೈವ ಶಬ್ದಂ ಹಿ ವೃಕೋದರಸ್ಯ ಮುಂಚಂತಿ ಸೈನ್ಯಾನಿ ಚಕೃತ್ ಸಮುದ್ರಂ. ಭೀಮಸೇನನ ನಾದ ಕೇಳಿದ್ರೆ ಸಾಕು, ಆನೆ ಕುದುರೆ ಒಂಟೆ ಕತ್ತೆಗಳೆಲ್ಲ ಶಕೃನ್ಮೂತ್ರಂ ಪ್ರಸುತ್ತಿರುವು, ಸೆಗಣಿ ಹಾಕ್ತವೆ, ಲದ್ದೆ ಹಾಕ್ತವೆ, ಗಡಗಡ ನಡುಗಿ ಮೂತ್ರವನ್ನು ಸುರಿಸ್ತವೆ. ಆ ತರಹದ ಶಬ್ದ ಇವರಿಗಿದೆ. ಇನ್ನು ಕೈಯಿಂದ ಹೊಡೆದ್ರೆ ಗತಿಯೇನು? ಮನೇಸ್ಮರನ್ ವಾತ ಮಿಮಂ ತು ಘೋರಂ ಶೇಷಂ ನ ಕುರಿಯಾದಿತಿ ನಿಶ್ಚಿತಮ್ಮೇ. ಖಂಡಿತ ಯುದ್ಧ ಆಗತ್ತೆ, ಅಲ್ಲಿ ಒಬ್ಬೇ ಒಬ್ಬ ಕೌರವ ಕೂಡ ಉಳಿಯೋದಿಲ್ಲ. ಪ್ರಾಚ್ಯಾನ್ ರೂಪಾನೇಕ ರಥೇನ ಜಿತ್ವಾ, ಭೀಮಸೇನನ್ನ ನೋಡಿ, ಇಡೀ ಪೂರ್ವ ದಿಕ್ಕನ ರಾಜಸೂಯಾಗದ ಸಂದರ್ಭದಲ್ಲಿ ಒಬ್ಬನೇ ಗೆದ್ದ, ಜಯದ್ರಥನನ್ನು ಹೆಡೆಮುರಿ ಕಟ್ಟಿದ. ಆಮೇಲೆ ಸಹದೇವನನ್ನು ನೋಡಿ, ನಕುಲನನ್ನು ನೋಡಿ, ಯುದ್ಧದಲ್ಲಿ ಹೇಗೆ ಗೆದ್ದವರು. ಆದರೆ ಧರ್ಮರಾಜ ಧರ್ಮವನ್ನು ಮಾಡಿ ದಿನೇ ದಿನೇ ಕುಗ್ಗುತ್ತಾ ಇದ್ದಾನೆ. ಎಲ್ಲ ಪಾಪಗಳನ್ನು ಮಾಡಿ ಗುಣಹೀನನಾದ ದುರ್ಯೋಧನ ದಿನೇ ದಿನೇ ಬೆಳೀತಾ ಇದ್ದಾನೆ. ಕಥಂ ನತೀದತ್ಯವನಿಸ್ಸಶೈಲ, ಈ ತರಹದ ಅಧರ್ಮಿಷ್ಠರು ಮೆರಿತಾ ಇರಬೇಕಾದ್ರೆ ಭೂಮಿಗೆ ಅದೇ ಅಲ್ವೇ ಕ್ಷಯ ಅಂತಂದ ಅನ್ನುವಲ್ಲಿಗೆ 120. ಸಾತ್ಯಕಿರುವಾಚ, ಈ ವಿಧಾನ ಸಾತ್ಯಕ್ಕೆ ಎದ್ದು ನಿಂತ. ನಕಾಲ ರಾಮ ಪರಿದೇವನಾಯ ಯದುತ್ತರಂ ತ್ವತ್ರ ತದೇವ ತರವೇ ಸಮಾಚರಾಮೋಹ್ಯನತೀತ ಕಾಲಂ ಯುಧಿಷ್ಠಿರೋ ಯದ್ಯಪಿ ನಾಹ ಕಿಂಚಿತ್. ನರಾಮಕಾಲ ಪರಿದೇವನಾಯ, ರಾಮ ಅಳ್ತಾ ಕೂತ್ಕೊಳ್ಳೋ ಟೈಮ್ ಅಲ್ವೇ ಅಲ್ಲ ಇದು, ಮತ್ತಿನ್ನೇನು ನುಗ್ಗಬೇಕು, ದುರ್ಯೋಧನನ್ನ ಕತ್ತರಿಸಬೇಕು, ಅಭಿಮನ್ಯುವನ್ನ ರಾಜನಾಗಿ ಕೂಡಿಸಬೇಕು, ವನವಾಸ ಮುಗಿಸ್ಕೊಂಡು ಬರಲಿ, ಅಭಿಮನ್ಯು ತನ್ನ ರಾಜ್ಯವನ್ನು ತನ್ನ ದೊಡ್ಡಪ್ಪನಿಗೆ ಕೊಡ್ತಾನೆ. ಅವನು ಮತ್ತೆ ರಾಜ್ಯಭಾರವನ್ನು ಮುಂದುವರಿಸ್ತಾನೆ. ಹೇಗಿದೆ ಪ್ಲ್ಯಾನ್? ನಾವೆಲ್ಲ ಧರ್ಮರಾಜನ ಮುಖ ನೋಡೋ ಅಗತ್ಯ ಇಲ್ಲ, ಯಾಕೆ ಅಂದ್ರೆ ಮನಸ್ಸಿನ ಒಳಗಡೆ ಇರುತ್ತೆ. ಅದನ್ನ ಹೆಂಗ್ ಬಾಯ್ಬಿಟ್ಟು ಹೇಳ್ತಾನೆ? ಅವನ ಅಗ್ರಿಮೆಂಟ್ ಕಟ್ಟಿ ಬಿದ್ದಿದ್ದಾನೆ. ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಬೇಕು ಅಂತ ಅವ್ರಿಗಿರುತ್ತೆ. ಏನು ಅಗ್ರಿಮೆಂಟ್ ಇರಲಿಲ್ಲ, ಸ್ಟ್ಯಾಂಪ್ ಪೇಪರ್ ಏನಿರಲಿಲ್ಲ, ಆದರೆ ಮಾತು ಕೊಟ್ಟ ಹಾಗೆ ನಡಿಬೇಕು ಅಂತ ಇತ್ತು. ಇವಾಗೆಲ್ಲ ಇದೆ, ವಾದ ಮಾಡ್ತೇವೆ, ಹೋಗಲ್ಲ. ಏನೀಗ 20 ತಿಂಗಳಾಯಿತು, ರಾಜ್ಯ ಕೊಡಲ್ಲ, ಏನು ಮಾಡ್ತೀರಾ, ಮಾಡ್ಕೊಳ್ಳಿ, ಮುಂದಿನ ಚುನಾವಣೆ ಬರಲಿ ಅಂತ. ಇವನಿಗೆ ಹಾಗಿಲ್ಲ, 13 ವರ್ಷ ಕಳೆದ ಮೇಲೆ ನಾನು ರಾಜ್ಯ ತೆಗೆದುಕೊಳ್ಬೇಕು ಅಂತಿರುತ್ತೆ. ಅದರಿಂದಾಗಿ ಇವನು ಮಧ್ಯದಲ್ಲಿ ಹೋಗಿ ಯುದ್ಧ ಮಾಡಿ ಅವೆಲ್ಲ ಇಲ್ಲ. ಯಶಾಂ ತಥಾ ರಾಮ ತಮಾರಭಂತೆ ಕಾರ್ಯಾಣಿ ನಾಥ ಸ್ವಮತೇನ ಲೋಕೆ. ಪಾಂಡವರು ಇನ್ಯಾರಿದ್ದಾರೆ, ನಾವಲ್ಲದೆ? ಇವರ ಕಷ್ಟ ಸುಖಗಳನ್ನು ನಾವೇ ನೋಡ್ಕೊಳ್ಬೇಕು. ಇರೋ 5 ಜನನೂ ಕೂಡ ಕಾಡಿನಲ್ಲಿದ್ದಾರ, ಅವ್ರ ಬಗ್ಗೆ ಅನುಕಂಪೆ ತೋರಿಸ್ಲಿಕ್ಕಿರೋದು ನಾವು ಮಾತ್ರ. ಕಸ್ಮಾದಿಮೌ ರಾಮ ಜನಾರ್ದನೌ ಚ ಪ್ರದ್ಯುಮ್ನ ಸಾಂಭೌ ಚ ಮಯಾ ಸಮೇತವು. ನನಗೆ ಅರ್ಥ ಆಗದೆ ಇರೋದೇನು ಅಂದರೆ, ಬಲರಾಮ ನಿನಗಷ್ಟು ಆಕ್ರೋಶ ಇದ್ರೆ ನಿಜವಾಗಿಯೂ ಅದು ಸತ್ಯವಾದದ್ದೇ ಆದರೆ ಕೃಷ್ಣನ ಜೊತೆ ಕೂಡಿಸಿಕೋ, ನಾನು ತಯಾರಾಗ್ತೇನೆ, ಪ್ರದ್ಯುಮ್ನ ಸಾಂಬರು ತಯಾರಾಗ್ತಾರೆ, ನಾವು ಹೋಗಿ
ದುರ್ಯೋಧನನ್ನು ಕೊಂದು ಆ ಜಾಗದಲ್ಲಿ ಅಭಿಮನ್ಯುವನ್ನು ಇಟ್ಟು ಬರೋಣ. ಯಮಕ್ಷಯಂ ಗಚ್ಚತುಧಾರ್ಥ ರಾಷ್ಟ್ರ ಸಬಾಂಧವೋ ವೃಷ್ಟಿಬಲಾಭಿಭೂತ ಪಂಹೇವ ಕೋಪಾತ್ ಪೃಥಿವೀಮ ಪೀಮಾ ಸಂವೇಷ್ಟ ಎಷ್ಟಿಷ್ಠತು ಶಾಂಗಧನ್ವಾ. ಅಲ್ಲ, ಇಲ್ಲಿ ಕೃಷ್ಣ ಆದರೂ ಯಾಕೆ ಬೇಕು? ಬಲರಾಮ ನೀನು ಏನು? ಪೃಥಿವೀಂ ಅಪೀಮಾಂ ಇಡೀ ಭೂಮಿಯನ್ನ ಸಂವೇಷ್ಟಯೇ ಸುತ್ತುವರಿದು ನಿಂತಿದ್ದೀ. ಅಂದರೆ ಶೇಷನ ಮೂಲ ರೂಪದ ಸ್ಮರಣೆ. ಅಂದರೆ ಸಾತ್ಯಕಿ ಗೊತ್ತಿದೆ ಬಲರಾಮ ಶೇಷಾವತಾರ ಅಂತ. ತದರ್ಥಮೇಕೋ ಹಿ ಯ ಉದ್ಯಮನ್ವಯ ಕರೋತಿ ಕರ್ಣೋಸ್ತ್ರಮ ವಾರಣೀಯಂ. ಕರ್ಣನನ್ನು ನಾನು ನೋಡಿಕೊಳ್ಳುತ್ತೇನೆ, ನಮ್ಮ ಗುರು ಅರ್ಜುನನ ಪರವಾಗಿ ನಾನು ನೋಡಿಕೊಳ್ಳುತ್ತೇನೆ, ಏನು ಯೋಚನೆ ಮಾಡೋದು ಬೇಡ, ಹೊರಟು ಬಿಡೋಣ ಯುದ್ಧಕ್ಕೆ ಅಂತ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಮುಂದಿನ ಬಾರಿ ಇದರ ಮುಂದುವರಿದ ಭಾಗ ಸುಮಾರು 9 ಶ್ಲೋಕದಿಂದ ನೋಡಬೇಕಿದೆ, ಅದನ್ನು ಮುಂದಿನ ಬಾರಿ ನೋಡೋಣ. ಪೂರ್ಣ ಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್.